ಸ್ಮೋಕಿಂಗ್ ಅಂಡ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಧೂಮಪಾನ ಹಾಗೂ ಮದ್ಯಪಾನ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ. ನಾನೇನ್ ಹೇಳಿದೆ ನೀನೇನ್ ಮಾಡಿದೆ? ಆ ಹೇಳಿದ್ರು ಮಾಡಲ್ವ ನೀನು? ಏನ್ ನೋಡ್ತಾ ಇದೀಯಾ? ಹೋಗು. ರಿಜಿಸ್ಟರ್ ಆಫೀಸರ್ಗೆ ಲೈನ್ ಟೈಮ್ ಆಗೋಯ್ತಂತೆ, ಹೋಗ್ತೀನಿ ಅಂತಿದ್ದಾರೆ. ಮತ್ತೀಗೇನ್ ಮಾಡೋದಣ್ಣ? ನೀನೇನು ಟೆನ್ಷನ್ ಮಾಡ್ಕೋಬೇಡಮ್ಮ, ನಾನಿರೋದು ಯಾತಿಕ್ಕೆ? ನಾನು ತುಂಬಾ ಬೇಕಾದವರು, ಸ್ವಲ್ಪ ವೇಟ್ ಮಾಡಿ ಏನ್ ಕೇಳಿದೆ, ಒಪ್ಕೊಂಡ್ಬಿಟ್ರು. ಸರಿಯಾಗಿ ಒಂದ್ ಗಂಟೆ ಏನಾರು ಆಗ್ಬಿಟ್ರೆ ಮದ್ವೆನ ಮಧ್ಯದಲ್ಲೇ ಬಿಟ್ಟು ಊಟ ಮಾಡ್ಕೊಂಡ್ ಬಂದ್ಬಿಡ್ತಾನೆ. ನಿಮಗ್ ತುಂಬಾ ತೊಂದರೆ ಕೊಡ್ತಿದೀವಣ್ಣ. ಹಾಗೇನಿಲ್ಲಮ್ಮ, ರಾಮಕೃಷ್ಣ ಅವರು ಅಂದ್ರೆ ನನಗೆ ತುಂಬಾ ಗೌರವ. ಇಲ್ಲಿ ನೋಡಪ್ಪ, ನಿಮ್ ತಂದೆಯವ್ರಂದ್ರೆ ಯಾಕಷ್ಟು ಗೌರವ ಅನ್ಕೊಂಡಿದ್ಯಾ? 25 ವರ್ಷದಿಂದ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಾ ಒಂದ್ ರೂಪಾಯಿನೂ ಮುಟ್ಟಿಲ್ಲ. ನೀ ಅಂತಂದ್ರೆ ಅದು ಗೌರವ ಅಂದ್ರೆ ಆಧಾರ್ ಕಾರ್ಡ್ ತರ ಎಲ್ರಿಗೂ ಬರೋದಲ್ಲಯ್ಯ, ಕ್ರೆಡಿಟ್ ಕಾರ್ಡ್ ತರ ಅರ್ಹತೆ ಇರೋರ್ಗೆ ಬರೋದು. ಏನು ಹೌದು, ನಿನ್ನ 13 ವರ್ಷದಿಂದ ನೋಡಿದ್ದೆ ಕಣಯ್ಯ, ಸಣ್ಣಗೆ ನರಪೇತ್ಲಂತರ ಇದೆ, ಈಗ ಚೆನ್ನಾಗಿ ಗುಂಡುಗಾಗಿದ್ಯಾ. ಅಂಕಲ್, ಅದು ನಾನು ಸುಬ್ಬು, ಕಾರ್ತಿಕ್ ಹೊರಗಡೆ ಇದ್ದಾನೆ. ಅದು ಅಂದ್ರೆ ನೀನ್ ರಾಮಕೃಷ್ಣ ಮಗ ಅಲ್ವಾ? ಅದು ಇವನು ನನ್ ಮಗನ್ ತರಾನೇ ಅಣ್ಣ, ಇಬ್ರು ಒಟ್ಟಿಗೆ ಜೊತೆಗೆ ಬೆಳೆದಿದ್ದು. ನೀನ್ ಹೋಗಿ ಅವನನ್ನ ಕರ್ಕೊಂಡ್ ಬಾ. ಸರಿ, ಈಗ್ಲೇ ಕರ್ಕೊಂಡ್ ಬರ್ತೀನಿ. ನಾನು ಇವನ್ನೇ ಮದ್ವೆ ಗಂಡು ಅನ್ಕೊಂಡಿದ್ದೆ ಕಣಮ್ಮ. ಅಪ್ಪ ಅಮ್ಮನವರು ಟೆನ್ಷನ್ ಮಾಡ್ಕೋತಿದ್ದಾರಾ? ಕಾಲ್ ಮಾಡಿದ್ದೆ ಕಣೋ, ಇನ್ನೇನ್ ಬರ್ತಿರ್ಬೋದು, ಇನ್ ಟೆನ್ಷನ್ ಏನಕ್ಕೆ? ತುಂಬಾ ಹ್ಯಾಪಿ ಆಗಿದ್ದೇನೆ ಕಣೋ, ನಮ್ ಬಾಲ್ಯದ ನೆನಪುಗಳು ನನ್ ಕಣ್ಮುಂದೇನೆ ಇದೆ. ಅಷ್ಟು ಬೇಗ ನಿನಗೆ ಮದ್ವೆ ಅಲ್ಲೋ? ಮಗ, ಅಂಜಲಿ ಬಂದ್ಲು ಅಂತ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ. ಏನಾಯ್ತು? ನಿನ್ಗೆ ಎಷ್ಟು ಸಲ ಕಾಲ್ ಮಾಡಿದೆ ಗೊತ್ತಾ? ಫೋನ್ ತೆಗಿಲಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೆ. ಸರಿ, ಲೇಟ್ ಆಗಿದೆ, ಹೋಗೋಣ ಬಾ. ಅಮ್ಮ ನೋಡು ಬಂದ್ಲು. ನಂಗೆ ಮದುವೆ ಇಷ್ಟ ಇಲ್ಲ ಕಾರ್ತಿಕ್. ನೋಡಿ, ನೀವು ಮಾತಾಡ್ಕೊಂಡ್ ಬನ್ನಿ, ನಾವು ಒಳಗಡೆ ವೇಟ್ ಮಾಡ್ತಿರ್ತೀವಿ, ನಡೀರಿ. ಏನ್ ವೇಟ್ ಮಾಡೋದು? ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೂ ಮದುವೆ ಮಾಡ್ತೀನಿ. ನೀವು ಒಳಗ್ ಬನ್ನಿ, ಎಲ್ಲ ಅರ್ಥ ಆಗೋ ತರ ಹೇಳ್ತೀನಿ ನಿಮ್ಗೆ. ಇನ್ನು ಏನ್ ನನಗೆ ಅರ್ಥ ಮಾಡಿಸ್ತೀರಾ? ನೀವು ನಿಮ್ ಹುಡುಗಿನ ಮದುವೆ ಮಾಡಿ ಅಮೆರಿಕಾ ಕಳ್ಸೋದಕ್ಕೆ, ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಬಲವಂತಿಂದ ಮದುವೆ ಮಾಡಿಸ್ತಿದ್ದೀರಾ? ಸುಮ್ನೆ ನೀವು ಅವಳು ಇಲ್ಲೇ ಹೇಳಿದ್ ಒಳ್ಳೇದಾಯ್ತು, ಒಳಗೆ ಆಫೀಸರ್ ಮುಂದೆ ಹೇಳಿದ್ರೆ ಅಷ್ಟೇ. ನಿಮ್ಮ ಮಧ್ಯೆ ಮಧ್ಯವರ್ತಿ ಆಗಿದ್ದಕ್ಕೆ ಚಪ್ಪಲಿ ತಗೊಂಡು ನೋಡ್ಕೋಬೇಕು. ಏನಮ್ಮ, ಈಗ ನಿನಗೆ ಸಮಾಧಾನ ಆಯ್ತಾ? ನಿನ್ ಜೊತೆ ಅಮೆರಿಕಾ ಹೋಗ್ತೀನಿ ಅಂತ ಅವ್ನು ಮಾಡ್ತಿರೋ ಕೆಲ್ಸನು ಬಿಟ್ಬಿಟ್ಟ, ಒಬ್ಬರ ಹತ್ರ ಒಂದ್ ಮಾತು ಕೇಳದೆ ಇರೋ ಇವ್ರನ್ನ ಬೀದಿಗೆ ತಂದು ನಿಲ್ಲಿಸ್ಬಿಟ್ಟೆ. ಅಮ್ಮ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ? ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ಕಣೋ ಇವಳನ್ನ, ನೀನ್ ಚೆನ್ನಾಗಿರೋದು ಇವಳಿಗೆ ಇಷ್ಟನೇ ಇಲ್ಲ. ಇವಳು ನಿನ್ನ ಮದ್ವೆ ಆಗ್ತಿಲ್ಲ ಅಂತ ಅಲ್ಲ ಕಣೋ, ನೀನ್ ಏನ್ ಆಗ್ಬಿಡ್ತೀಯೋ ಅಂತ. ಅಮ್ಮ ಪ್ಲೀಸ್. ಅಂಜಲಿ ನೀನ್ ಹೋಗು, ನಾನು ನೋಡ್ಕೋತೀನಿ. ಲೇ ಡಂಬ, ಅವಳು ತುಂಬಾ ದೂರ ಹೋಗ್ಬೇಕು ಕಣೋ, ಇವಳನ್ನ ಡ್ರಾಪ್ ಮಾಡಿ ಬಾ. ಏಯ್, ಇನ್ನು ನಿನಗ್ ನಾಚಿಕೆ ಆಗ್ತಿಲ್ವೇನೋ? ನಾನ್ ಹೇಳ್ತಿದ್ದೀನಿ, ಇವಳು ಗೊತ್ತು ಗುರಿ ಇಲ್ದವನ್ನೇ ಮದ್ವೆ ಆಗ್ತಾಳೆ, ಆದ್ರೆ ನೀನ್ ಮಾತ್ರ ಹುಚ್ಚನ್ ತರ ಇದೇ ತರ ಇರ್ತೀಯ. ಇವಳನ್ನ ಇನ್ನು ನಂಬ್ತೀಯ ನೀನು? ಕಾರ್ತಿಕ್, ನನ್ ಮಾತ್ ಕೇಳು. ಕಾರ್ತಿಕ್, ನಾಳೆ ರಾತ್ರಿ ಫ್ಲೈಟ್ ಅಲ್ಲಿ ಯುಎಸ್ ಹೋಗ್ತಿದ್ದೀನಿ. ನನ್ ಮೇಲೆ ಕೋಪ ಇಲ್ವಾ? ನೀನ್ ನನ್ ಜೊತೆಲಿ ಇರ್ಬೇಕಾದ್ರೆ ಇಷ್ಟಪಟ್ಟೆ, ದೂರ ಇರ್ಬೇಕಾದ್ರೆ ನೋವು ಅನುಭವಿಸ್ದೆ.
ಅದನ್ನ ಬಿಟ್ಟು ನನಗೇನು ಗೊತ್ತಿಲ್ಲ ಅಂಜಲಿ. ಹೇ ಕಾಲ ಹೇ ದೂರ ಬಚ್ಚಿಟ್ಟಿತ್ತು ನಿನ್ನೆ ನಿನ್ನೆ, ಹೇ ಗಾಯ ಹೇ ಮೌನ ಬದಲಾಯಿಸಿಬಿಟ್ಟೆ ನೀ ನನ್ನೇ ನನ್ನೇ. ಮರಳಿ ಬಾರೆಯ ಈ ಜಗಕ್ಕೆ ಮರೆಯಲಾರೆ ನಿನ್ನ ನೆನಪನು, ಮತ್ತೆ ಬರಬೇಕು ಈ ಕಾಲವು ಬರಬಹುದಂತೆ ಬಿಟ್ಟು ಚಿಂತೆ ಅಳಿಸಿ ಹೋದರು ಬಿಟ್ಟು ಹೋದರು ಯಾವ ಕಾಲಕ್ಕೂ ಕೊಂದರು ಬಿಟ್ಟರು ಈ ಬಂಧದಲ್ಲಿ ಯಾವ ಗುಣವಿದೆ ಈ ಪ್ರೇಮ ಹೀಗೆ ನಿನಗರ್ತಾಗದೆ. ಚಿಂತೆ ಬಂದಿದ್ದೊಂದ್ ವೀಕಲ್ಲಿ ಹೋಗ್ಬೇಕಂತಲ್ವಾ? ಬಂದ್ರೆ ಹೋಗ್ಬೇಕು. ಹಾಗಿದ್ರೆ ಬರಬಾರ್ದು, ಇಲ್ಲಿ ಚೆನ್ನಾಗೇ ಇದೆ ಅಲ್ವಾ? ಎಲ್ರನ್ನು ಬಿಟ್ಬಿಟ್ಟು ಅಲ್ವರ್ಗೂ ಯಾಕೆ? ಸಮೋ, ಒಂದ್ ನಿಮಿಷ ಬಂದೆ. ಸಮೋ, ಮಗು ಟಿಶ್ಯೂ ಎಲ್ಲಿದೆ? ಅಲ್ಲೇ ಟಿವಿ ಹತ್ರ ಇದೆ ನೋಡು. ಈ ಜಾಬ್ ಅವನಿಗೆ ತುಂಬಾ ಒಳ್ಳೆ ಆಪರ್ಚುನಿಟಿ. ಅವನ್ ಸ್ವಲ್ಪ ದಿನ ಬೇರೆ ಜಾಗದಲ್ಲಿರೋದೆ ಒಳ್ಳೇದು. ಕಾರ್ತಿಕ್ ಹೋಗೋದು ನಿನ್ಗೂ ಇಷ್ಟ ಅಲ್ಲ ಅಲ್ವಾ? ಈಗ ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ಡೆಫಿನೆಟ್ ಇದ್ದೀನಿ. ಅವನ್ನ ಬೇಗ ಡ್ರಾಪ್ ಮಾಡಬೇಕು, ಕಾಫಿ ಕೊಡು ಸಾಕು. ಸರಿ ಆಯ್ತು. ಫೈವ್ ಮಿನಿಟ್ಸ್ ಪೇಪರ್ಸ್ ಎಲ್ಲ ತಗೊಂಡಿದ್ಯಾ ತಾನೆ? ಹ್ಮ್. ಆಕ್ಚುಲಿ ಎರಡು ವಾರದ ಮುಂಚೆನೆ ಕಾರ್ಡ್ ಬಂದಿತ್ತು, ಯಾಕೋ ನಿನಗೆ ಹೇಳಬಾರ್ದು ಅಂತ ಅನ್ನಿಸ್ತು. ಇಲ್ಲ ನಿಲ್ಸೋ. ಇಲ್ಲ, ಇಲ್ಲಿ ಯಾಕೋ? ನಾನೇ ಡ್ರಾಪ್ ಮಾಡ್ತೀನಲ್ಲೋ. ಇನ್ನೂ ಟೈಮ್ ಇದೆ, ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗ್ತೀನಿ, ನೀನು ಹೋಗೋ. ಇಂಟರ್ವ್ಯೂ ಆದ್ಮೇಲೆ ಕಾಲ್ ಮಾಡಿದ್ ಮರಿಬೇಡ.
ವಯಸ್ಸಿಂದ ಇಬ್ರು ಜೊತೆಲೇ ಓದಿದ್ವಿ. ಓದೋದಷ್ಟೇ ಅಲ್ಲ, ಎಕ್ಸಾಮ್ಸ್ ಕೂಡ ಜೊತೆಲೇ ಬರೀತಿದ್ವಿ. ಡಂಬೋ ನನ್ನ ಜೊತೆ ಸೇರೋದ್ರಿಂದ ದಿನ ಒಬ್ರಲ್ಲ ಒಬ್ರ ಹತ್ರ ಬೈಸ್ಕೋತಾನೆ ಇದ್ದ. ಸಾರಿ ಕಣು. ಆದ್ರೂ ಅವನಿಗೆ ನನ್ನ ಜೊತೆ ಇರೋದೇ ಇಷ್ಟ ಅಷ್ಟೇ. ನಿಂತರನೆ ಯಾರು ಮಾಡಿಲ್ಲ ಗೊತ್ತಾ? ನಿನ್ನ ಬಿಟ್ಟು ಎಲ್ರೂ ಮಾಡಿದ್ದಾರೆ ಅನ್ಕೊಂಡೆ ಕಣೋ, ಅನ್ಕೊಂಡೆ ನೀನೊಬ್ನೇ ಮಾಡಲ್ವೇನೋ ಅಂತ ಅನ್ಕೊಂಡೆ. ನಾನೇ ಕರೆಕ್ಟು. ಕೈ ನೀಡು. ಸರ್ 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 ಏನ ಆಕ್ಟಿಂಗ್ ಮಾಡ್ತಿದ್ಯಾ? ಹಾಗಿಲ್ಲ ಸರ್. ಗೆಟ್ ಔಟ್ ಆಫ್ ಮೈ ಕ್ಲಾಸ್. ಯಾವಾಗ್ಲೂ ಹೊರಗಡೆ ಇರ್ತೀಯಲ್ಲ. ಒಳಗ್ ನಿನ್ಗೇನ್ ಕೆಲ್ಸ? ನ್ಯೂ ಅಡ್ಮಿಷನ್. ಬಾ. ಏಯ್, ಮಳೆ ಬರೋ ತರ ಇದೆ, ಕ್ಲಾಸ್ಗೆ ಹೋಗಿ ಅಂತ ಹೇಳಿಲ್ವಾ ನಾನು? ಇಲ್ಲೇನ್ ಮಾಡ್ತಿದ್ದೀರಾ? ಓಕೆ ಮ್ಯಾಮ್. ಕರಗಿದಷ್ಟು ಸಂತೋಷ
ನೆನಪು ಒಂದು ಮರು ಜನ್ಮ ಪಡೆಯುತ್ತಿರುವ ಸಂತೋಷ, ಮಾತು ಇನ್ನು ಹೊರಗೆ ಬರದು ಮಧುರವಾದ ಈ ಭಾವ, ಸಾಲು ಸಾಲು ಕವಿತೆಗಳು ಓದಿದಂತ ಉಲ್ಲಾಸ, ಇಲ್ಲ ಇದ್ದೆ ಅಲ್ವೇನೋ ಮಳೆಯಲ್ಲಿ ಯಾವಾಗ ನಿಂದೆ ಸರ್? ಅವಾಗಿನ್ನೂ ಬರೀ ಹನಿ ಬೀಳ್ತಿತ್ತು ಅಷ್ಟೇ ಸರ್, ಹನಿ ಬೀಳ್ತಿದಿಲ್ಲ ಅಂತ ಹೊರಗೆ ಹೋದೆ, ಅಷ್ಟರಲ್ಲಿ ನೆಂದು ಹೋಗ್ಬಿಟ್ಟೆ ಸರ್ ಅಷ್ಟೇ. ಟೀಚರ್ನೇ ಟೆಸ್ಟ್ ಮಾಡ್ತೀಯೇನೋ ನೀನ್ನ? ಗೋಡೆ ಹತ್ರ ಅಲ್ವೋ, ಗ್ರೌಂಡ್ ಹತ್ರ ಹೋಗಿ ನಿಂತ್ಕೋ, ಡೈರೆಕ್ಟ್ ಆಗಿ ಸಿಡಿಲ್ ಬಂದ್ ಮೇಲೆ ಬೀಳುತ್ತೆ, ಪೀಡೆ ತೊಲಗುತ್ತೆ, ನಡೆಯ ಇಲ್ಲಿಂದ. ಸಿನಿಮಾ ಹೀರೋಯಿನ್ ತರ ಇದ್ದಾಳೆ. ಅವರಮ್ಮ ONGCಯಲ್ಲಿ ಅಂತ ಕಣ ಕೆಲಸ ಮಾಡೋದು, ಬಾಂಬೆಯಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ, ಅದಕ್ಕೆ ಅವಳು ಅರ್ಧದಲ್ಲೇ ಜಾಯಿನ್ ಆಗಿರೋದು. ನಿನ್ಗೇನ್ ಗೊತ್ತೋ? ಅವರು ನಮ್ಮ ಏರಿಯಾದಲ್ಲೇ ಕಣೋ ಇರೋದು, ಮಮ್ಮಿ ಡ್ಯಾಡಿ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ. ಆ ಹುಡುಗಿ ಹಾಯ್ ಮಾಡ್ತಿದ್ದಾಳಲ್ಲ. ಕಾರ್ತಿಕ್ ಸರ್, ಯಾರನ್ ಕೇಳಿ ಒಂದೇ ತಿಂಗಳಲ್ಲಿ ಪ್ರಾಜೆಕ್ಟ್ ನ ಪೂರ್ತಿ ಮಾಡ್ತೀನಿ ಅಂತ ಹೇಳಿದ್ರಿ? ಹಾ, ಕೆಲಸ ಮಾಡೋರು ನಮ್ಮನ್ನ ಕೇಳ್ಬೇಕು ಅನ್ನಿಸ್ಲಿಲ್ವಾ? ನೀವು ನಮ್ಮನ್ನ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇಷ್ಟು ಬೇಗ ಅಷ್ಟೊಂದು ಕೆಲಸನ ಹೇಗ್ ಮಾಡ್ತೀವಿ ಅಂತ ಒಪ್ಕೊಂಡ್ರಿ ಸರ್? ಒಂದ್ ನಿಮಿಷ, ನಿನ್ನ ಎಲ್ಲೋ ನೋಡಿದೀನ್ ಕಣೋ. ಎಲ್ಲೋ ನೋಡೋದೇನ್ ಸರ್, 2 ವರ್ಷದಿಂದ ನಮ್ಮ ಆಫೀಸ್ ಅಲ್ಲೇ ಕೆಲಸ ಮಾಡ್ತಿದ್ದಾನೆ. ನಮ್ಮ ಆಫೀಸ್ ಅಲ್ಲ, ಮತ್ತೆ ನನಗೆ ಯಾವತ್ತೂ ಕಾಣಿಸ್ಲೇ ಇಲ್ವಲ್ಲ. ನಾನು ಯಾವತ್ತು ಬಂದೇ ಇಲ್ವಲ್ಲ. ಓಹೋ, ಸಂಬಳ ಸರಿಯಾಗಿ ಬರ್ತಿದೀಯನಪ್ಪ? ಸಂಬಳ ಬಂದ್ಮೇಲೆ ಅದ್ ವಿಡ್ರಾ ಮಾಡ್ಕೊಳ್ಳೋವಾಗ ನೆನಪಿಗೆ ಬರ್ಲಿಲ್ವೇನೋ ನಾನು. ಯಾಕೆ ನೆನಪಿಗೆ ಬರ್ಲಿಲ್ಲ ಸರ್? ಬಂದ್ರಿ. ಓ, ನೆನಪಿಗೆ ಬಂದಾಗ ಏನ್ ಮಾಡ್ತೀಯ? ಏನ್ ಮಾಡ್ಲಿ ಸರ್, ಮಿಸ್ ಮಾಡ್ಕೊಂತೀನಿ. ನೀ ಮಿಸ್ ಮಾಡ್ಕೊಳ್ಳೋದು ನಂಗೂ ಗೊತ್ತಾಗ್ಬೇಕಲ್ಲ. ನೆಕ್ಸ್ಟ್ ಟೈಮ್ ನೆನಪಾದಾಗ ಮೆಸೇಜ್ ಮಾಡ್ತೀಯಾ? ನೀನೇನೋ ಯಾವಾಗ ನೋಡಿದ್ರು ಕಾಫಿ ಮೆಷಿನ್ ಹತ್ರ ಸಾಯ್ತಿರ್ತೀಯ? ಅನ್ನ ಏನಾದ್ರು ತಿಂತಿದೀಯೋ ಅಥವಾ ಕಾಫಿ ಕುಡ್ಕೊಂಡಿದೀಯೋ? ಒಂದ್ ಕೆಲಸ ಮಾಡೋ, ಆ ಕಾಫಿ ಮೆಷಿನ್ ತಗೊಂಡು ನಿನ್ ಟೇಬಲ್ ಪಕ್ಕ ಇಡ್ತೀನಿ, ಆ ಕಪ್ಪು ತುಂಬೋವರೆಗಾದ್ರೂ ಕೆಲಸ ಮಾಡೋದಕ್ ಟ್ರೈ ಮಾಡೋ. ಅಯ್ಯೋ, ಸರಿಯಾಗಿ ಹೇಳಿ, ಈ ಆಫೀಸಲ್ಲಿ ಏನ್ ಕೆಲಸ ಮಾಡ್ತೀರಿ ಅಂತ? ಬೆಳಗ್ಗೆ 10 ಗಂಟೆಗೆ ಆಫೀಸ್ಗೆ ಬರೋದು, ಮಧ್ಯಾಹ್ನ 2 ಲಂಚ್ ಗೆಲ್ಲಕ್ಕೆ ಹೋಗೋದು ಅಂತ ಡಿಸ್ಕಷನ್. ಲಂಚ್ ಇಂದ ಬಂದ್ಮೇಲೆ ಮತ್ತೆ ಟೀ ಕುಡಿಯೋ ಅಷ್ಟರಲ್ಲಿ ಕತ್ಲಾಗೋಗುತ್ತೆ. ಕತ್ಲಾದ್ಮೇಲೆ ಏನ್ ಮಾಡ್ಬೇಕು ಹೇಳಿ? ಮನೆಗ್ ಹೋಗ್ಬೇಕು ಸರ್, ಅಪ್ಪ ಬೈತಾರೆ. ಆಹಾ, 2 ವರ್ಷದಿಂದ ಇದೇ ತಾನೇ ನೀವು ಮಾಡ್ತಿರೋದು? ಅಪರೂಪಕ್ಕೆ ಎಲ್ಲೋ ಒಂದ್ ಪ್ರಾಜೆಕ್ಟ್ ಬಂದ್ರೆ ಈಗ ನೀವು ಮಾಡೋದು? US ಇಂದ ಪ್ರಾಜೆಕ್ಟ್ ಮ್ಯಾನೇಜರ್ ಬರ್ತಿದ್ದಾರೆ, ಇಷ್ಟ ಇರೋರು ಕೆಲಸ ಮಾಡಿ, ಇಲ್ದೇ ಇದ್ರೆ ಮನೆಗ್ ಹೋಗಿ. ಇದೇ ಒಳ್ಳೆ ಅವಕಾಶ ಅನ್ಸುತ್ತೆ ಕಣ. ಹೌದು, ನಾನು ಹೇಳ್ದ ಹಾಗೆ ಫಾಲೋ ಮಾಡಿ ಅಷ್ಟೇ. ನಾವು ಕೆಲಸ ಮಾಡೋದಕ್ಕೆ ಸ್ಯಾಲ್ರಿ ಜಾಸ್ತಿ ಬೇಕು ಸರ್. ಆ ಮಾತು ಹೇಳೋದಕ್ಕೆ ನಾಚಿಕೆ ಆಗ್ಬೇಕು. ಮೊನ್ನೆ ನಮ್ಮ ಸೆಕ್ಯೂರಿಟಿ ಬಚ್ಚೇಗೌಡನ ಹತ್ರ ಮಾತಾಡ್ಬೇಕಾದ್ರೆ ಸಂಬಳದ ವಿಷಯ ಬಂತು. ನನಗೂ ಅವನಿಗೆ 2000 ಡಿಫ್ರೆನ್ಸ್ ಅಂತ ಗೊತ್ತಾಯ್ತು. ನನಗ್ಯಾಕೋ ನನಗಿಂತ 2000 ಜಾಸ್ತಿ ಅವನಿಗೆ ಕೊಡ್ತಾ ಇದೀರ ಅನಿಸ್ತಾ ಇದೆ. ಇಲ್ಲಿ ನೋಡು, ನೀ ಸಂಬಳದ ಬಗ್ಗೆ ಮಾತಾಡ್ಬೇಡ. ಎಷ್ಟು ಕೆಲಸನೋ ಅಷ್ಟು ಸಂಬಳ. ನೀವು ಕೆಲಸದ ಬಗ್ಗೆ ಮಾತಾಡ್ಬೇಡಿ, ಕಾಸಕ್ಕೆ ತಕ್ಕಂತೆ ಕಜಾಯ. ಇಂಟರ್ವ್ಯೂ ಬಂದಾಗ ಪ್ರಾಣನೇ ಕೊಡ್ತೀನಿ ಇಂದಿದ್ದೆ ಕಂಪ್ನಿಗೋಸ್ಕರ. ನಾನು ಅವಾಗೇನೋ ಎಮೋಷನಲ್ ಹೇಳಿದ್ರೆ ಇವಾಗ ಮರ್ಡರ್ ಮಾಡ್ಬೇಕು ಡಿಸೈಡ್ ಮಾಡ್ಬಿಡಿದ್ರೆ ಹೇಳಿ ನೋಡಿದ್ರೆ ಹಂಗ ಅನ್ಸುತ್ತೆ ನಿಮ್ಗೆ? ಇರೋ ಇರೋ, ಮಾತಾಡ್ತೀನಿ. ಕೇಳು ಕಾರ್ತಿಕ್, ಕಾರ್ತಿಕ್ ಅವ್ರ ಬಗ್ಗೆ ನಿಂಗೆ ಗೊತ್ತಲ್ವಾ? ಸುಮ್ ಸುಮ್ನೆ ಯಾಕೆ ಕೋಪ ಮಾಡ್ಕೊಳ್ತೀಯ ನೀನು ಕಾರ್ತಿಕ್? ಕೋಟಿ ಬಣ್ಣವು ಒಂದೇ ಬಾರಿಗೆ ನಿನ್ನ ನೋಡಿ ನಿನ್ನ ಹಿಂದೆ ಬಂದಿದೆ, ತಂಪು ಗಾಳಿಯೇ
ಬರುತ್ತಿದೆ ಒಂದು ಬಾರಿ ನಿನ್ನ ನೋಡಲು ನನ್ನ ವರ್ಣನೆ ಕಮ್ಮಿಯಾಗಿದೆ ಹೃದಯವನ್ನು ತಟ್ಟುತ್ತಿರುವ ತೂಫಾನಿದೆ ಸುತ್ತಮುತ್ತಲೂ ಯಾರೇ ಇದ್ದರೂ ಹೊಚ್ಚ ಹೊಸ ಆಸೆ ಕೊಡುವ ಪ್ರೇಮವೇ ಇದು ವರ್ಷ ಆದ್ಮೇಲೆ ಅಂಜಲಿನ ನೋಡಿದೆ ಅವಳು ನೋಡಿದ್ರೆ ಹಾಗೆ ನೋಡ್ತಾನೆ ಇರಬೇಕು ಅನ್ಸತ್ತೆ ನನ್ನ ಕಂಡು ಹಿಡಿಯಲಿಲ್ವಾ ಅಥವಾ ನನ್ನ ನೆನಪಲ್ಲೇ ಇಲ್ವಾ ಈ ಎರಡು ಮಾತು ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ ಬಂದ ಮಗ ಆಫೀಸಿಗೆ ಒಬ್ಳು ಕ್ಲೈಂಟ್ ಬಂದಿದ್ದಾಳೆ ಸಿನಿಮಾ ಹೀರೋಯಿನ್ ತರ ಇದ್ದಾಳೆ ಮಗ ಎಲ್ಲಿದ್ದಾಳೋ ಮೇಲೆ ಕೆಫ್ಟೀರಿಯಲ್ಲಿ ವೇಟಿಂಗ್ You look beautiful. Thank you. I'm sorry I kept you waiting. Urgent meeting nadithitto adukoskara neen wait martirod nodi madhyadalle bande. No, that's all right. I got a message. India ge inon 3 days alli ibru hogtidivala ottige hogana ankonde naale ne hoga avashyakate yenide? Andre neen hogbardu antala but ಸ್ವಲ್ಪ ಜನಕ್ಕೆ ಇನ್ವಿಟೇಷನ್ ಪರ್ಸನಲ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ಕೊಡ್ಬೋದು ನಾವು ಹೋದ್ಮೇಲೂ ಕೂಡ 3 ಡೇಸ್ ಟೈಮ್ ಇರುತ್ತಲ್ಲ ಇಬ್ರು ಸೇರಿ ಇನ್ವೈಟ್ ಮಾಡ್ಬೋದು ಈವನ್ ಐ ನೀಡ್ ಟು ಇನ್ವೈಟ್ ಫ್ಯೂ ಪೀಪಲ್ ಆಲ್ ರೈಟ್ ನಿನ್ನ ಇಷ್ಟ ಐ ಸಿ ಯು ಇನ್ ಇಂಡಿಯಾ ನಾಳೆ ಈವ್ನಿಂಗ್ ಅಲ್ವಾ ನಿನ್ ಫ್ಲೈಟ್ ಐ ಮೀಟ್ ಯು ಟುಮಾರೋ ಐ ಡ್ರಾಪ್ ಯು ಅಟ್ ಏರ್ಪೋರ್ಟ್ ಪರವಾಗಿಲ್ಲ ಅಪ್ಪ ಬರ್ತೀನಿ ಎಂದಿದ್ದಾರೆ ಅಂಜಲಿ ಕೆನ್ ಐ ಆಸ್ಕ್ ಯು ಸಮಥಿಂಗ್ ನೀನು ನನ್ನ ಜೊತೆನೇ ಹೀಗಿರ್ತೀಯಾ ಆರ್ ಎಲ್ಸ್ ಎಲ್ಲರ ಜೊತೆನೂ ಹೀಗಿರ್ತೀಯಾ ಅಂತ ಇನ್ನೊಂದು 3 ಡೇಸಲ್ಲಿ ಹೋಗ್ತಿದ್ದೀವಿ ಇಬ್ಬರು ಒಟ್ಟಿಗೆ ಹೋಗೋ ಚಾನ್ಸ್ ಇರುವಾಗ ನೀನು ನಾಳೆನೇ ಇಂಡಿಯಾಗೆ ಹೋಗಬೇಕು ಅನ್ನೋದು ಏನು ಅವಶ್ಯಕತೆ ಇದೆ ಐ ಡೋಂಟ್ ಗೆಟ್ ಎ ಪಾಯಿಂಟ್ ಯು ಸಿ ಕಾರ್ತಿಕ್ಗೋಸ್ಕರ ಹೋಗ್ತಾ ಇದ್ದೀನಿ ಈ ಉತ್ತರ ನಾನು ನಿನಗೆ ಕೊಟ್ಟರೆ ನೀನು ಮತ್ತೆ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಮುಂಬೈ ಹೆಡ್ ಕ್ವಾರ್ಟರ್ಸ್ ಇಂದ ಮೈಸೂರಿಗೆ ಟ್ರಾನ್ಸ್ಫರ್ ಕೇಳಿದ್ದಕ್ಕೆ ಎಲ್ಲರೂ ನನ್ನ ಹುಚ್ಚಿ ತರ ನೋಡಿದ್ರು ಮತ್ತೆ ಅಲ್ಲೇ ಇರ್ಬೋದಾಗಿತ್ತಲ್ಲ ಇಲ್ಲಿಗೆ ಯಾಕೆ ಬಂದೆ ನಿಮ್ ಬಿಸ್ನೆಸ್ ವೆಂಚರ್ಸ್ಗೋಸ್ಕರ ಇರೋ ಪ್ರಾಪರ್ಟೀಸ್ ನೆಲ್ಲ ಮಾರಿ ಸಾಲಕ್ಕೆ ವಜಾ ಮಾಡ್ತಾ ಇದ್ರೆ ಸಾಲೇ ಪಾರ್ಟ್ನರ್ಸ್ ಮೋಸ ಮಾಡ್ತಾರೆ ಅಂತ ನನಗೇನು ಕನಸು ಬೀಳುತ್ತಾ ಕೈಲಾಗದೆ ಇರೋ ಪ್ರತಿಯೊಬ್ಬನು ಹೇಳೋ ಮಾತಿದು ಯಾರೋ ಮೋಸ ಮಾಡದ್ನಂತೆ You better watch your tongue or else I will rap on your face. What else can you do? Tell me. Mom, already got it. This place. God, I hate this place. Mom, I just... What? Mom, please. ಹೇಳು ಅದನ್ನು ಕೇಳು ಅಂಜಲಿ ಮೋಹನ್ ಹೋಗಿ ಪ್ರಿನ್ಸಿಪಲ್ನ ಮೀಟ್ ಮಾಡಿ ಬನ್ನಿ ಐ ಹ್ಯಾವ್ ಆಲ್ರೆಡಿ ಸ್ಪೋಕನ್ ಟು ಹಿಮ್ ಐ ಕಾಂಟ್ ಗೋ ಐ ಆಮ್ ವೆರಿ ಟೈರ್ಡ್ ನೀವು ಮಾಡಿರೋ ಕೆಲಸಕ್ಕೆ ಜೀವನ ಪೂರ್ತಿ ರೆಸ್ಟ್ ತಗೋಬಹುದು ಫಸ್ಟ್ ಗೆಟ್ ಡೌನ್ ಅಂಡ್ ಫಿನಿಶ್ ಅವರ್ ಅಡ್ಮಿಷನ್ ಫಾರ್ಮಾಲಿಟೀಸ್ ಈಗಾಗಲೇ ತುಂಬ ಲೇಟ್ ಆಗಿದೆ ನಾನು ಆಫೀಸ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು ಬ್ಲಡಿ ನಾನ್ಸೆನ್ಸ್
Riding bicycle. Flying aeroplane. C class mail idiyama nan jothe ba daddy. ಅಲ್ಲಿವರೆಗೂ ನಾನು ಯಾರೋ ಒಬ್ಬರಿಗೆ ಇಂಪಾರ್ಟೆಂಟ್ ಅಂತ ಯಾವತ್ತೂ ಅನಿಸಿರಲಿಲ್ಲ. ಆದರೆ ಅವತ್ತು ಡಿಫ್ರೆಂಟ್. ಕಾರ್ತಿಕ್ ವಿಷಯದಲ್ಲಿ ನಂಗೆ ಅವನಿಗಿಂತ ಅವನು ಕೊಡೋ ಅಟೆನ್ಷನ್ ಇಷ್ಟ ಆಯಿತು. I feel so special. ಆದ್ರೂ 9th ಸ್ಟ್ಯಾಂಡರ್ಡ್ ಓದ್ತಾರೋ ಒಬ್ಬ ಕ್ರೇಜಿ ಸ್ಕೂಲ್ ಬಾಯ್, ನಂಗೆ ಯಾಕೆ ಇಷ್ಟ ಆಗ್ಬೇಕು? ಮೇಬಿ ನಾನು ಆಗ 9th ಸ್ಟ್ಯಾಂಡರ್ಡ್ ಓದ್ತಾ ಇರೋ ಒಬ್ಬ ಕ್ರೇಜಿ ಸ್ಕೂಲ್ ಗರ್ಲೇ ಅಲ್ವಾ. ಹೂ ಫೆಲ್ಟ್ ಲೈಕ್ ಅ ವುಮನ್ ಫಾರ್ ದ ಫಸ್ಟ್ ಟೈಮ್. ಹೃದಯಕ್ಕೆ ಕಚದುಳಿ ನೀಡಿದೆ ನೀನೇನೆ, ಬಲಿತ ಹೃದಯವನ್ನು ಕೂಡ ತಡೆಯದಂತ ಸಂತೋಷ. ಕ್ಷಣವು ಒಂದು ಹೊಸ ಜನ್ಮ ಎತ್ತು ತಿರುವ ಸಂದೇಹ, ಮಾತು ಇನ್ನು ಹೊರಗೆ ಬರದು ಮಧುರವಾದ ಈ ಭಾವ. ಸಾಲು ಸಾಲು ಕವಿತೆಗಳು ಓದಿದಂತ ಉಲ್ಲಾಸ. ದಿಸ್ ಸ್ಟೋರಿ ವಾಸ್ ರಿಟನ್ ಅಟ್ ದ ಟೈಮ್ ವೆನ್ ದೇರ್ ವಾಸ್ ವೆರಿ ಲಿಟಲ್ ಅವೇರ್ನೆಸ್ ಅಬೌಟ್ ದ ನೀಡ್ ಟು ಪ್ರೊಟೆಕ್ಟ್ ಅವರ್ ಗವರ್ನಮೆಂಟ್ ಅಂಡ್ ದ ವೈಲ್ಡ್ ಲೈಫ್. ನೌ ರೀಡ್ ದ ಸ್ಟೋರಿ. ದ ಗವರ್ನಮೆಂಟ್ ಆಫ್ ಇಂಡಿಯಾ. ಏನ್ ನೋಡ್ತಿದ್ಯಾ ಬುಕ್? ಸೈಲೆನ್ಸ್. ಆದ್ರೂ 13 ವರ್ಷದಿಂದ ಕೊನೆವರೆಗೂ ಚೇಂಜ್ ಆಗದೆ ಇರೋದು ಕಣ್ಣೊಂದೇನೆ. ಇಫ್ ಯು ಸೀ ದ ಡಯಾಗ್ರಾಮ್ ಸೆಂಟರ್ ಪಾರ್ಟ್ ಅಲ್ಲಿ. ಕಾರ್ತಿಕ್ ವಿಷಯದಲ್ಲಿ ಅವನ ಕಣ್ಣು ಅಷ್ಟೇ ಅಲ್ಲ, ಈ ಸೆಂಟರ್ ಪಾರ್ಟ್ ನನ್ನ ಮೇಲಿನ ನೋಟ ಕೂಡ ಬದಲಾಗಲಿಲ್ಲ. ಹಾಯ್ ಪೂಜಿತಾ. ಹಾಯ್. ಶೀಸ್ ಅ ನ್ಯೂ ಪ್ರಾಜೆಕ್ಟ್ ಮ್ಯಾನೇಜರ್. ಹಾಯ್. ಹಾಯ್. ಶಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಯಾ ಶೂರ್. ಸೀ ಯು ಅರೌಂಡ್. ಥ್ಯಾಂಕ್ ಯು. ಡೆಸ್ಟಿನಿ, ಪ್ರಾಜೆಕ್ಟ್ಗೋಸ್ಕರ ಬಾಸ್ ಇಂಡಿಯಾಗೆ ಹೋಗ್ಬೇಕು ಅಂದಾಗ ಹೇಗಾದ್ರೂ ಕಾರ್ತಿಕ್ನ ಮೀಟ್ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ಕಾರ್ತಿಕ್ ಇರೋ ಪ್ಲೇಸ್ಗೆ ಬರ್ತೀನಿ ಅನ್ಕೊಂಡಿರ್ಲಿಲ್ಲ. ಡೆಸ್ಟಿನಿ ಮೇಡಮ್. ಮೇಡಮ್ ಯಾ ಪ್ಲೀಸ್ ಸಿಟ್ ಇನ್ ದ ಕ್ಯಾಫ್ಟೇರಿಯಾ ದಟ್ ಸೈಡ್. ಸಮ್ಮನ್ ವಿಲ್ ಯು ಅಟೆಂಡ್ ಇನ್ ದ 10 minutes. ಯಾ ಶೋರ್. ಥ್ಯಾಂಕ್ ಯು. ಕಾರ್ತಿಕ್ ನನ್ನ ಗುರ್ತಿಡ್ದ, ಆದ್ರೆ ನನಗೆ ಧೈರ್ಯ ಸಾಕಾಗ್ಲಿಲ್ಲ. ಪ್ರೀತಿಯಿಂದ ಗುರ್ತಿಡಿದ್ನ, ದ್ವೇಷದಿಂದ ಗುರ್ತಿಡಿದ್ನ, ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಜಂಬೋ, ಹೇಗಿದ್ಯಾ? ಗುಡ್ ಗುಡ್. ನೀನೇನಿಲ್ಲಿ? ಸಿ, ನನ್ನ ಮ್ಯಾನೇಜರ್ ಹೇಳ್ತಿದ್ರು US ಇಂದ ಅಂಜಲಿ ಅನ್ನೋರು ಬರ್ತಾರೆ ಅಂತ. ನೀನ್ ನೆನಪಾದೆ, ಆದ್ರೆ ನೀನೇ ಬರ್ತೀಯಾ ಅಂತ ಗೊತ್ತಿರ್ಲಿಲ್ಲ. ನೀನ್ ಬರ್ತೀಯಾ ಅಂತ ಕಾರ್ತಿಕ್ ನನಗೆ ಹೇಳಿದಾಗ ನನಗೆ ನಂಬಕ್ ಆಗ್ಲಿಲ್ಲ. ಕಾರ್ತಿಕ್? ಹಾ, ಅವನೇ. ಎಲ್ಲಿ ಹೋದ ಕಾರ್ತಿಕ್? ಲೇ ಕಾರ್ತಿಕ್, ಅದೆರಡು ನನ್ನ ಟೇಬಲ್ ಹತ್ರ ಕಳಿಸ್ಕೊಡು. ಓಕೆ ಸರ್. ಮಿಸ್ಟರ್ ಮುರಳಿ, ನಮ್ಮ ಪ್ರಾಜೆಕ್ಟ್ ವರ್ಕ್ ಎಲ್ಲಿವರೆಗೂ ಬಂತು? ಏ ಸುಮ್ನಿರಪ್ಪ, ಅದೆಲ್ಲ ನಮ್ಗೆ ಯಾಕೆ? ಮಿಸ್ಟರ್ ಮುರಳಿ, ನಮ್ಮ ಪ್ರಾಜೆಕ್ಟ್ ವರ್ಕ್ ಎಲ್ಲಿವರೆಗೂ ಬಂದಿದೆ? ಯಾತ್ಮಕ, ಯಾರಾದ್ರೂ ನೋಡ್ತಿದಾರಾ? ಓಹೋ, ಕೇಳಿದಕ್ಕೆ ಮೊದಲು ಉತ್ತರ ಕೊಡಬೇಕಷ್ಟೇ.
ನೋ ಪ್ರಾಬ್ಲಮ್ ಮಿಸ್ಟರ್ ಕಾರ್ತಿಕ್, ನೀವು ನನ್ನ ಡೌಟ್ ಕ್ಲಿಯರ್ ಮಾಡಿದಾಗಿಂದ ಕೀಬೋರ್ಡ್ ಮೇಲಿರೋ ಕೋಡ್ ಟಪಟಪ ಅಂತ ಹೊಡ್ಕೊಂತಿದೆ ಮಿಸ್ಟರ್ ಕಾರ್ತಿಕ್. ಆಲ್ಮೋಸ್ಟ್ ಎವ್ರಿಥಿಂಗ್ ಡನ್ ಯು ನೋ. ಐ ವಾಂಟ್ ಟು ಸೀ. ಓಕೆ ಓಕೆ, ಕ್ಯಾರಿ ಆನ್ ದೆನ್. ಯಾ ಯಾ ಮಿಸ್ಟರ್ ಕಾರ್ತಿಕ್, ಇವಾಗ ತಾನೆ ಮಿಸ್ಟರ್ ಜಾನ್ ಕಾಲ್ ಮಾಡಿ ಅಟ್ಲಾಂಟಿಂದ 1000 rupees ಪ್ರಾಜೆಕ್ಟ್ ಖರ್ಚಗೋಸ್ಕರ ಕಳಿಸು ಅಂತ ಅಂದ್ರು. ನೀವು ಕೊಟ್ರೆ ನಾನು ಹೋಗಿ ಬ್ಯಾಂಕ್ ಅಲ್ಲಿ ಹಾಕ್ಬಿಡ್ತೀನಿ. ಮಿಸ್ಟರ್ ಜಾನ್ ಫ್ರಮ್ ಅಟ್ಲಾಂಟ. ಯಾ ಯಾ ಮಿಸ್ಟರ್ ಕಾರ್ತಿಕ್. ಮಿಸ್ಟರ್ ಮುರಳಿ, ಯಾ ಅದು 1000 rupees ಅಲ್ಲ, $1000. ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಸುಮ್ನೆ ನಿಮಗೆ ಟ್ಯಾಕ್ಸ್ ಬೀಳುತ್ತೆ, ಅದನ್ನ ನೋಡ್ಕೋತೀನಿ ಬಿಡಿ. ಯು ಕ್ಯಾರಿ ಆನ್. ಏನ್ ಪ್ರಾಬ್ಲಮ್ ಇಲ್ಲ, ನಿಮ್ಮಂತ ಜೀನಿಯಸ್ ಹೆಲ್ಪ್ ಮಾಡೋದಕ್ಕೆ ನಾನಿರೋದು. ಇಲ್ಲಿ ನೋಡು, ಎಷ್ಟು ಟ್ಯಾಕ್ಸ್ ಕಟ್ಟಾದ್ರು ಪರವಾಗಿಲ್ಲ. ಹೆಲ್ಪ್ ಮಾಡೋದಕ್ಕೆ ಮುಂದೆ ಇರಿ ಅಂತ ಹೇಳಿದೆ ಅಷ್ಟೇ, ಈ ತರ ಮೇಲ್ ಬಿಡ್ಬಿಡಿ ಅಂತ ಹೇಳಿ. ಯು ಗೋ. ಓಕೆ. ಕ್ರೇಜಿ ಗೈ ಮುರಳಿಯ. ನಿಮ್ಮನ್ ಎಲ್ಲೋ ನೋಡಿರೋ ಹಾಗೆ. ಓ ವಾಟ್, ನೀನೇ ಹೇಳಿದಿ ಅಂತ ಹೇಳಾಯ್ತು ಕಣ. ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ ಅಲ್ವಾ ನೀನು? ಇರಮ್ಮ ನಾನಿಡ್ತೀನಿ. ನಿನಗೆ ಯಾಕಮ್ಮ ಶ್ರಮ, ನನ್ನ ಕರಿಬೇಕಿತ್ತಲ್ಲ. ಹುಷಾರಾಗಿ ಹೋಗ್ಬಾ ಅಮ್ಮ. ಏನಮ್ಮ ಮತ್ತೆ ಕೂಲಿಯವರು ಕೊಟ್ಟಂಗ್ ಕೊಡ್ತಿದೀಯ? ಕೂಲಿಗೆ ಇಷ್ಟು ದುಡ್ಡು ಕೊಡೋ ಅಭ್ಯಾಸ ನನಗೆ ಯಾವತ್ತೂ ಇಲ್ಲ. ನಿಮ್ ಟಿಕೆಟ್ ಅರುಣ್ ಹತ್ರ ಇದೆ, ಅದು ನೀವು ಇಂಡಿಯಾಗ್ ಬರೋವರೆಗೂ ಖರ್ಚ್ಗೋಸ್ಕರ. ನಿಮ್ಗಿನ್ನ ದುಡ್ಡು ಬೇಕು ಅಂದ್ರೆ ಇಂಡಿಯಾಗ್ ಬಂದ್ಮೇಲೆ ಕೊಡ್ತೀನಿ. ಅರುಣ್ ಮಾತ್ರ ಕೇಳ್ಬೇಡಿ ಪ್ಲೀಸ್. ಬಂದ್ಮೇಲೆ ಫೋನ್ ಆನ್ ಮಾಡೋದು ಮರ್ತದೆ ಕಣ. ಎಂಬಸಿಗೆ ಹೋಗಿದ್ದ? ನಾನೇನೋ ಆಗ್ಲಿಂದ ಇಲ್ಲೇ ಕೂತ್ಕೊಂಡಿದ್ಯಾ ಅನ್ಕೊಂಡೆ. ಏನಾಯ್ತು? 2 ದಿನ ಆದ್ಮೇಲೆ ವೀಸಾ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕುಡಿತೀಯಾ? ನೀನು ಕುಡಿತೀಯ? ನೀನ್ ವಿಸ್ಕಿ ಕುಡಿ, ನಾನ್ ಸೋಡಾ ಕುಡಿತೀನಿ. ಏನಾಯ್ತು ಏನಾಯ್ತು? ಬೇಡ ಬಿಡ, ಮತ್ತೆ ನೀನ್ ಸೋಡಾ ಕುಡಿದು ಮಲಗಿದ್ರೆ ಅನುಭವಿಸ್ಬೇಕಾಗಿರೋದ್ ನಾನೇ ತಾನೆ. ಏನೋ ಜಾಸ್ತಿ ಆಡ್ತಿದ್ದೀನಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಾಗ ಇಷ್ಟು ಭಯ ಆಗಿತ್ತು ಗೊತ್ತೇನಲ್ಲಿ. ಮತ್ತೆ ಬಾಂಬೆಗೆ ಓಡೋದೆ ಅನ್ಕೊಂಡ್ಯಾ? ಹೇ ನನ್ ಮಗನೇ, ನಿನ್ನ ಎಲ್ಲೆಲ್ಲಿ ಹುಡುಕಿದೀನಿ ಗೊತ್ತಾ? ಸರಿ ಬಿಡು, ಬಾರೋ ನಿನ್ ಮನೆಗ್ ಬಾರೋ, ನಿನ್ನ ನೋಡ್ಕೋತೀನಿ. ಪಾಸ್ ಮಾಡ್ರೋ ಬೇಗ, ಈ ಕಡೆ ಪಾಸ್ ಮಾಡೋ. ಏನಾಯ್ತು? ಏನು ಆಗಿಲ್ಲ ಕ.
ಕಣ್ಣ. ಪ್ಲೀಸ್ ಹೇಳೋ, ನನ್ ಮೇಲೆ ಏನಾದ್ರೂ ಕಂಪ್ಲೇಂಟ್ ಆಯ್ತೇನೋ ಪ್ರಿನ್ಸಿಪಲ್ ಹತ್ರ. ನಿನ್ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡ್ತಾಳೋ ಅಂದ್ರೆ ನಾನು ಅವಳನ್ನ ನೋಡ್ತಿದ್ದೀನಿ ಅಂತ. ಅದೇನಿಲ್ಲ ಕಣೋ, ಇಯರ್ ಮಧ್ಯದಲ್ಲಿ ಬಂದ್ಲಲ್ಲ ಅದಕ್ಕೆ ನೋಟ್ಸ್ ಕೊಡು ಅಂತ ಸರ್ ಹೇಳಿದ್ರು. ನಾನ್ ಕೊಡಲ್ಲ ಅಂತ ಹೇಳ್ದೆ. ಯಾಕೋ ಕೊಡಲ್ಲ ಅಂತ ಹೇಳ್ದೆ? ಇನ್ನು ಎಷ್ಟೊತ್ತಿಯೋ ಅವಳ ಪಾಪ ಎಷ್ಟು ಕಷ್ಟ ಪಡ್ತಿರ್ತಾಳೆ ಯೋಚನೆ ಮಾಡಿದ್ಯಾ? ಅಲ್ಲ, ನಾನ್ ಕೊಡೋಣ ಅಂದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ನನಗೆ ಅರ್ಥ ಆಗಲ್ಲ. ಮೊದ್ಲು ನಾನು ಹೇಳೋದ್ನ ಪೂರ್ತಿಯಾಗಿ ಕೇಳ್ತೀಯಾ? ಬುಕ್ಸ್ ಕೊಡಕ್ ಆಗಿಲ್ಲ ಅಂದ್ರೆ ಈವ್ನಿಂಗ್ ಟೈಮ್ ನ ಮನೆಗ್ ಬಂದ್ ಬರ್ಕೊಂತೀನಿ ಅಂತ ಹೇಳಿದ್ಲು. ಸೊ ನಾನು ಓಕೆ ಅಂದೆ. ಅಲ್ಲ ಡಂಬು, ಈ ತರ ಐಡಿಯಾಗಳು ನಿನ್ಗೆ ಎಲ್ಲಿಂದ ಬರುತ್ತೆ? ಇದನ್ನೆಲ್ಲ ಮಾಡಿದ್ ನನಗೋಸ್ಕರ ಅಲ್ವಾ? ನಿನ್ ತಲೆ ಬುಕ್ಸ್ ಕೊಟ್ರೆ ನಮ್ಮ ಅಪ್ಪ ನನ್ ಸಾಯಿಸ್ಬಿಡ್ತಾರೆ. ಛೇ, ಇದೆಲ್ಲ ನನಗೋಸ್ಕರ ಮಾಡಿದೆ ಅಂತ ಹೇಳಿದ್ರೆ ನಿನ್ಗೆ ಒಳ್ಳೆ ಮಸಾಲ ಸೋಡಾ ಕೊಡಿಸ್ತಿದ್ದೆ ನಾನು. ಹೂ ಕಣೋ, ನಿನ್ಗೋಸ್ಕರನೇ ಮಾಡ್ದೆ. ನನಗೆ ಗೊತ್ತು ಕಣೋ. ಮತ್ತೆ ಸೋಡಾ? ಇವಾಗ ದುಡ್ಡಿಲ್ಲ, ನಾಳೆ ಬಂದಾಗ ಕೊಡಿಸ್ತೀನಿ. ನೀನ್ ಯಾವಾಗ್ಲೂ ಹಿಂಗೆ, ನೀನೇನಾದ್ರೂ ನಮ್ಮ ಮನೆಗ್ ಬಂದು ಹುಚ್ಚುಚ್ಚಾಗಿ ಆಡ್ದೆ ಅನ್ಕೋ. ನಮ್ಮ ಅಜ್ಜಿ ಬಗ್ಗೆ ಗೊತ್ತು ತಾನೆ, ತಲೆ ಮೇಲೆ ಹೊಡಿತಾರೆ. ನೀನೇ ಕಣೋ. ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ಅರ್ಶನ ಕೂಡ ಹಚ್ಚಲಿಲ್ಲ. ಓದಕ್ ಹೋಗುವಾಗ ಅದನ್ನೆಲ್ಲ ಹಚ್ಕೋಬಾರ್ದಮ್ಮ. ಏನಮ್ಮ ಇದು? ಕೊಬ್ಬರಿ ಎಣ್ಣೆ ಕಣೋ, ತುಂಬಾ ಜಾಸ್ತಿ ಓದಿದ್ರೆ ತಲೆನೋವು ಬರುತ್ತೆ. ಇದೆಲ್ಲ ಬೇಡಮ್ಮ, ಬುಕ್ಸ್ ಗಂಟ್ಕೊಳ್ಳುತ್ತೆ ಆಮೇಲೆ. ಅಯ್ಯೋ, ಸ್ವಲ್ಪನಾದ್ರೂ ಹಚ್ಕೊಳ್ಳೋ. ಬೇಡಮ್ಮ. ಏನೋ, ಯಾವ ಸಿನಿಮಾಗ? ಮಗನ್ನ ಸ್ವಲ್ಪ ನಂಬಿ ಅನ್ನೋ ಹೊಸ ಸಿನಿಮಾ ಅಪ್ಪ, ಮಾದೇಶ್ವರ ಥಿಯೇಟರ್ ಅಲ್ಲಿ. ತಪ್ಪದೆ ನೋಡಿ. ಬಾಯ್ ಮುಚ್ಚೋ. ಅಯೋಗ್ಯ, ಮಾತ್ ಜಾಸ್ತಿ ಆಗಿದೆ. ಚಿಕ್ಕ 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 ಡಂಬೋ ನನ್ ಜೊತೆ ಸೇರೋದ್ರಿಂದ ಅವನ್ ಎಲ್ಲಿ ಹಾಳಾಗಿ ಹೋಗ್ತಾನೋ ಅಂತ ಅವ್ರ ಮನೆಯವ್ರು ಭಯ ಪಟ್ಕೊಂಡಿದ್ರು. ಆದ್ರೆ ಅವ್ರ ಅಜ್ಜಿ ಒಬ್ರೆ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು. ಇತ್ತೀಚೆಗೆ ನೀನ್ ಸರಿಯಾಗಿ ತಿಂತ ಇಲ್ಲ ಕಣೋ. ಆ ಮಾಡು ಸುಬ್ಬು, ಬೆಂಡೆಕಾಯಿ ಪಲ್ಯ ತಿಂದ್ರೆ ಲೆಕ್ಕನು ಚೆನ್ನಾಗ್ ಬರುತ್ತಂತೆ ಕಣೋ. ದೊಡ್ಡವ್ರು ಹೇಳಿದ ಮಾತ್ ಕೇಳ್ಬೇಕಪ್ಪ. ಹಾಗೆ ಅಜ್ಜಿ, ಇಂಗ್ಲಿಷ್ ಚೆನ್ನಾಗ್ ಬರ್ಬೇಕಂದ್ರೆ ಏನ್ ತಿನ್ಬೇಕು? ಮಣ್ಣು ತಿಂದ್ರೆ ಚೆನ್ನಾಗ್ ಬರುತ್ತೆ ಕಣೋ. ಅಷ್ಟಕ್ಕೂ ನೀನ್ ಏನ್ ತಿಂದ್ರು ಬರಲ್ಲ ಬಿಡ. ಹೇಳದ್ನಲ್ಲ, ಅಜ್ಜಿ ಒಬ್ರೆ ನನ್ನ ಚೆನ್ನಾಗ್ ಅರ್ಥ ಮಾಡ್ಕೊಂಡಿರೋದು ಅಂತ. ಲೋ ಅಣ್ಣ, ಹುಡುಗಿ ಕಾರಲ್ಲಿ ಬಂದ್ಲು ಕಣೋ. ಎದೆ ನೋವ್ತಾ ಇದೀಯಾ? ಅದು ಹೌದು ಅಜ್ಜಿ. ಅದೇನೋ, ವಯಸ್ಸಿಗೆ ಮೀರಿದ ರೋಗಗಳು ನಿನ್ಗೆ ಬರತ್ತಲ್ಲ. ಹೌದು ಅಜ್ಜಿ, ಎದೆ ನೋವು ನನ್ ವಯಸ್ಸಿಗಿಂತ ನಿನ್ ವಯಸ್ಸವರೆಗೆ ಬಂದ್ರೆ ಒಳ್ಳೇದು. ತಲೆ ಹರಟೆ ತಂದು. ಅಜ್ಜಿ ಪ್ಲೀಸ್ ಅಜ್ಜಿ, ಹುಡುಗಿ ಮುಂದೆ ಈ ತರ ಹೊಡಿಬೇಡ ಅಜ್ಜಿ. ಅನ್ಕೊಂಡೆ ಕಣೋ, ದಿನ ಬ್ಯಾಟ್ ಹಿಡ್ಕೊಂಡು ಬರೋನು ಇವತ್ತು ಪುಸ್ತಕ ಅಲ್ಲಾಡ್ಸ್ಕೊಂಡ್ ಬಂದಿದ್ಯಾ ಅಂದ್ರೆ ಏನ್ ಮಾಡೋದು, ಎಲ್ಲಾ ನನ್ ಕಣ್ಣಿಗೆ ಬೀಳತ್ತೆ. ನೋಡ್ತೀನಿ. ನೀನ್ ನೋಡ್ಬೇಕು ಅಂತಾನೆ ಹಬ್ಬ ಕೊಡ್ಸಿದ್ ಬಟ್ಟೆ ಹಾಕೊಂಡ್ ಬಂದೆ. ತಲೆ ಹರಟೆ. ಸೋಷಿಯಲ್ ಅಲ್ಲಿರೋ ಚಾಪ್ಟರ್, ಚಾಪ್ಟರ್ 5, ಚಾಪ್ಟರ್ 6, ಚಾಪ್ಟರ್ 7, ಚಾಪ್ಟರ್ 8 ಇವೆಲ್ಲ ಹಾಫ್ ಇಯರ್ಲಿ ಸಿಲೆಬಸ್. ನಿನ್ ಕೊಟ್ಟಿರೋ ನೋಟ್ಸ್ ಅಲ್ಲಿ ಇವೆಲ್ಲ ಸೋಷಿಯಲ್ ಆದ್ಮೇಲೆ ನೆಕ್ಸ್ಟ್ ಮ್ಯಾಥ್ಸ್ ನೋಡೋಣ. ಸೈನ್ 30 ಇಸ್ ಈಕ್ವಲ್ಸ್ ಟು ಸೈನ್ 30 ಇಸ್ ಈಕ್ವಲ್ಸ್ ಟು 1/2 cos 60 is equals to cos 60 is equals to 1/2 tan 45 is equals to tan 45 is equals to hello tan 45 ಎಷ್ಟು ಅಂತ ಹೇಳು. ಎಷ್ಟು ಇರಬಹುದು ಕಣೋ, ಇದೊಂದ್ಸಲ ಹೇಳು. ಎಷ್ಟು ಇರಬಹುದು ಅಂತ ನನಗೂ ಗೊತ್ತು, ಎಷ್ಟು ಅಂತ ಹೇಳು. ಅಂದ್ರೆ ಈಗ ಪ್ಲಸ್ ನ ಮೈನಸ್ ಮಾಡಿದ್ಮೇಲೆ ಮೈನಸ್ ನ ಪ್ಲಸ್ ಮಾಡಿದ್ಮೇಲೆ ಹೇಳು 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 ಅಂತಿದ್ದಂತಾನೆ ಹೇಳು. ನಾನ್ ನೋಡ್ದೆ ನೀನು ಅಣ್ಣನ ಎದುರಿಸ್ತಿದ್ಯಾ ಅಲ್ವಾ?
ನಿನ್ನ ಬಿಡಲ್ಲ ಕಣೆ ಇವತ್ತು, ನಿಂತ್ಕೊಳೆ, ಎಲ್ಲಿ ಓಡ್ ಹೋಗ್ತಿದ್ಯಾ, ನಿಂತ್ಕೋ. ಶುರುವಾಯ್ತು ಇವ್ರದ್ದು, ಏನ್ರೋ ನಿಮ್ದು. ಮಸಾಲ ಸೋಡಾ ಇದೆಯಾ? ಹ್ಞೂಯಪ್ಪ. ಬೊಂಬೆ ಹುಡುಗಿ ಫ್ರೆಂಡ್ ಅಣ್ಣ. ಎಷ್ಟು ಬೇಕು? ಹಾಂ ಬೇಡ ಅಂಕಲ್, ನಾನು ಆಮೇಲೆ ತಗೋತೀನಿ. ಲೇ ಇಲ್ಲಿ ಬಾರೋ. ಅಪ್ಪೋ ಏನಣ್ಣ? ಆ ಗೊಂಬೆ ಹುಡುಗಿ ನಿಮ್ಮ ಕ್ಲಾಸೇನಾ? ಹೌದಣ್ಣ. ಕಾರ್ಡ್ ಕೊಡು. ಆ ಹುಡುಗಿ ಹೆಸರೇನು? ಅಂಜಲಿ. ಸೂಪರ್ ಆಗಿ ಬರ್ದಿದ್ಯಾ ಅಣ್ಣ. ಆ ಕಾರ್ಡ್ ನೋಡಿದ ತಕ್ಷಣ ಹುಡುಗಿ ಬಿದ್ದೋಗ್ತಾಳೆ ಅಣ್ಣ. ಮಧ್ಯದಲ್ಲಿ ಸೊನ್ನೆ ಇರ್ಬೇಕಣ್ಣ. ಅಲ್ಲಿ ಪ್ಲೇಸ್ ಅಲ್ಲಿದ್ಯೋ? ಸ್ಪೆಲ್ಲಿಂಗ್ ತಪ್ಪಲ್ವಾ ಅಣ್ಣ? ಅವಳಿಗೆ ಇಂಗ್ಲಿಷ್ ಬರುತ್ತಾ? ಬರುತ್ತಣ್ಣ. ಇನ್ನೊಂದು ಕಾರ್ಡ್ ತೆಗಿಯೋ. ಬರ್ದ್ರೆ ಬೆಟರ್ ಅಣ್ಣ. ಬಾಂಬೆ ಹುಡುಗಿ ಅಲ್ವಾ, ಹಿಂದಿ ಚೆನ್ನಾಗಿ ಅರ್ಥ ಆಗುತ್ತೆ. ನಿನ್ಗೆ ಹಿಂದಿ ಬರುತ್ತಾ? ನೀನ್ ಎದ್ದಾಳೋ? ನೀನ್ ಇಲ್ವಾರೋ? ಪರವಾಗಿಲ್ಲ ಅಣ್ಣ, ಕೂತ್ಕೊಳ್ಳೋ. ಅಣ್ಣ ಬೇಡ ಅಣ್ಣ. ಬರಿಯೋ ಬರಿಯೋ. ಚೆನ್ನಾಗಿರಲ್ಲ ಅಣ್ಣ. ಬರಿ. ಲೇ ಅಬ್ಬಾಜಿ ನಿನಗೆ ಗೊತ್ತಲ್ವಾ ಯಾರು ಆ ಟೆಂತ್ ಫೇಲ್ ಆದ್ನಲ್ಲ ಅವನ? ಅವ್ನು ಮಾಡಿರೋ ಚೇಷ್ಟೆಗಳನ್ನ ಈಗಲೂ ಕೂಡ ಸ್ಟಾಫ್ ರೂಮಲ್ಲಿ ಮಾತಾಡ್ಕೋತಾ ಇರ್ತಾರೆ. ಎಲ್ ಕೆಜಿಲೇನೆ ಎ ಫಾರ್ ಎಲಿಫೆಂಟ್ ಅಂತ ಯಾಕೆ ಬರಿಬಾರದು ಅಂತ ಟೀಚರ್ನ ಕೇಳಿದ್ನಂತೆ. ಅದೆಲ್ಲ ಕಣೋ, ಅವ್ನು ಅಂಜಲಿಗೆ ಗ್ರೀಟಿಂಗ್ ಕಾರ್ಡ್ ಕೊಡ್ತಿದ್ದಾನೆ. ಎಷ್ಟನ ಲವ್ ಮಾಡ್ತಾನೋ ಅವನು. ಮೊನ್ನೆ ತಾನೆ ಆಯಮ್ಮನ ಮಗಳಿಗೆ ಲವ್ ಲೆಟರ್ ಕೊಟ್ಟ ಅಂತ ಎಲ್ಲರೂ ಸೇರಿ ಗುಮ್ಮಿದ್ರು. ಅವನಿಗಿನ್ನೂ ಬುದ್ಧಿ ಬಂದಿಲ್ವಾ? ಅವನ್ನ ಡ್ಯಾಡಿ. ವಾಟ್? ಡೈಲಿ ಟ್ಯೂಷನ್ ಹೋಗುವಾಗ ರೋಡಲ್ಲಿ ಒಬ್ಬ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಅದೆಲ್ಲ ತಲೆಗೆ ಹಾಕೋಬೇಡ ಡ್ಯಾಡಿ. ತುಂಬಾ ಭಯ ಆಗ್ತಿದೆ ಡ್ಯಾಡಿ. ನೀನ್ ಜೀನ್ಸ್ ಹಾಕೊಂಡು ಓಡಾಡೋದಕ್ಕೆ ಇದು ಬಾಂಬೆ ಅಲ್ಲ. ಫಸ್ಟ್ ಡ್ರೆಸ್ ಅಪ್ ಪ್ರಾಪರ್ಲಿ. ನಾವು ಕರೆಕ್ಟ್ ಆಗಿದ್ರೆ ನಮ್ಗೆ ಯಾರು ತೊಂದರೆ ಕೊಡಲ್ಲ. ಮೊದ್ಲು ನೀನ್ ಕರೆಕ್ಟ್ ಆಗಿದ್ಯಾ? ಸ್ವಂತ ವೈಫ್ ಸಿಗ್ನೇಚರ್ ನ ಫೋರ್ಜರಿ ಮಾಡಕ್ ನಾಚಿಕೆ ಆಗಲ್ಲ? ಯು ಆರ್ ಎ ಕ್ರಿಮಿನಲ್ ಮೋಹನ್, ಯು ಆರ್ ಎ ಕ್ರಿಮಿನಲ್, ಗೆಟ್ ರೆಡಿ ಟು ಅರೆಸ್ಟ್ ಇಟ್. ಅಂಜಲಿ ಮುಂದೆ ಜಗಳ ಆಡಬೇಡ ಅಂತ ಎಸ್ಲಿ ಹೇಳಿದೀನಿ ನಾನು. ಅಂಜಲಿ ಮುಂದೆ ಹೇಳಿದ್ರೆ ಸ್ವಲ್ಪನಾದ್ರೂ ನಾಚಿಕೆ ಆಗತ್ತೆ ಅಂತ ಹೇಳ್ತಿದ್ದೀನಿ. ನಿಮ್ಮಪ್ಪ ಒಬ್ಬ ಕ್ರಿಮಿನಲ್, ಸ್ವಂತ ವೈಫ್ ಸೈನ್ ನ ಫೋರ್ಜರಿ ಮಾಡಿ ದುಡ್ಡು ಹೊಡೆದಿದ್ದಾರೆ. ಏಯ್ ಏನೇ ಬಾಯಿ ಬಂದ ಮಾತಾಡ್ತೀಯಾ? ಏನೇ ಸುಮ್ಮನೆ ಇದ್ರೆ ಏನೇನೋ ಮಾತಾಡ್ತಿದ್ಯಾ? ಕೊಂದು ಹಾಕ್ಬಿಡ್ತೀನಿ. ಎಷ್ಟಲ್ಲಿ ಹೇಳಿದೀನಿ ಅವಳು ಎದುರಿಗೆ ಹೇಳ್ಬೇಡ ಅಂತ. ಹೋಗು ನಿನ್ನ ಡ್ಯಾಡಿ ಸ್ಟಾಪ್ ಇಟ್.
I love you. Don't bother me. ನೀನ್ ಎದುರಿಸಿದ್ರೆ ನನ್ಗೇನ್ ಭಯ ಇಲ್ಲ, ಆದ್ರೆ ನನ್ಗಿದೆಲ್ಲ ಹೊಸ್ತಲ್ಲ. ಪ್ಲೀಸ್ ಲೆಟ್ ಮೀ ಗೋ. ನಿನ್ಗೆ ಈ ಕಾರ್ಡ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಮ್ಯೂಸಿಕ್ ಕಾರ್ಡ್ ಕೂಡ ಇದೆ, ಬ್ಯಾಟ್ರಿ ಖಾಲಿ ಆಗಿದೆ, ಅದಕ್ಕೆ ಕೇಳಿಸ್ತಾ ಇಲ್ಲ. ನ್ಯೂ ಇಯರ್ ಅದಕ್ಕಿನ್ನು ಅರ್ಧ ವರ್ಷ ಟೈಮ್ ಇದೆಯಲ್ಲ, ಅದೆಲ್ಲ ಬಿಡು, ಲೂನಾ ಸ್ಪೆಲ್ಲಿಂಗ್ ಹೇಳೋ ಸಾಕು. ಲೂನಾ. ನಾನು ಹೇಳಿದ್ದನ್ನ ರಿಪೀಟ್ ಮಾಡಕ್ ಹೇಳಲಿಲ್ಲ. ಸ್ಪೆಲ್ಲಿಂಗ್ ಆದ್ಮೇಲೆ ಸಿಕ್ಕಿದಾಳೆ ಕಣ. ನಾನಿನ್ನು ಬಿಲ್ಡಪ್ ತಗೋಬೇಕು ಅನ್ಕೊಂಡ್ರೆ ನೀನ್ 1,000 ರೂಪಾಯಿ ಕೇಳ್ತೀಯ. ನ್ಯಾಚುರಲ್ ಆಗಿ ಇರುತ್ತೆ ಅಂತ ಕೇಳ್ದೆ. ನ್ಯಾಚುರಲ್ ಎಲ್ಲೋ ಯು ಎಸ್ ಅಲ್ಲಿ ಕೆಲಸ ಮಾಡೋ ಜಾನು ಖರ್ಚಿಗೋಸ್ಕರ ನನ್ನ ಹತ್ರ 1,000 ರೂಪಾಯಿ ಕೇಳೋದು ನಿನ್ನ ನ್ಯಾಚುರಲ್ ಅಂತ. ಎಣ್ಣೆ ತಂದು ತುಂಬಾ ಹೊತ್ತಾಯ್ತು, ಕುಡಿಯಣ ಮಗ. ಕುಲ್ ಮಗ ಪ್ಲೀಸ್ ತಗೊಂಡ್ ಬಾಗೋ. ಅಯ್ಯ ಹೋಗೋ ತಗೊಂಡ್ ಬಾ. ಸರಿ ಮಗ, 13 ವರ್ಷದಿಂದ ಲವ್ ಮಾಡ್ತಿದ್ಯಾ ಅಂದಲ್ಲ, ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಿದ್ಯಾ? ಚಿಕ್ಕ ವಯಸ್ಸಿಂದ ಲವ್ ಅಲ್ಲ ಕಣ, ನಿಮಗೆ ಅರ್ಥ ಆಗೋ ಹಾಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಹುಡುಗಿ ನೋಡ್ತಿದ್ರೆ ಇಷ್ಟನೂ ಅಲ್ಲ, ಪ್ರೀತಿನೂ ಅಲ್ಲ, ಆನಂದನೂ ಅಲ್ಲ. ಆ ಕ್ಷಣದಲ್ಲಿ ನನಗೇನು ಅನ್ಸುತ್ತೋ ನನಗೆ ನೆನಪಿರಲ್ಲ. ನನಗೂ ಅಷ್ಟೇ ಮಗ, ಎರಡೆರಡು ಬ್ರ್ಯಾಂಡ್ನ ಮಿಕ್ಸ್ ಮಾಡಿ ಹೊಡೆದ್ರೆ ಹಾಗೆ ಆಗುತ್ತೆ, ನೆಕ್ಸ್ಟ್ ಡೇಗೆ ಏನಾಯ್ತು ಅಂತ ನೆನಪೇ ಇರಲ್ಲ. ಏನಂತೀಯ? ಆ ವಯಸ್ಸಂತದ್ದು ಮಗ, ಯಾವ ಹುಡುಗಿ ನೋಡಿದ್ರು ಹಾಗೆ ಅನ್ಸುತ್ತೆ. ನಮ್ಮ ಕ್ಲಾಸಲ್ಲಿ ಹುಡುಗಿರಷ್ಟೇ ಅಲ್ಲ, ಅವ್ರ ಹೆಸರು ಕೂಡ ಇಷ್ಟ ಆಗ್ತಿರ್ಲಿಲ್ಲ. ನೀವು ನಂಬಲ್ಲ, ನಮ್ಮ ಕ್ಲಾಸಲ್ಲಿ 6 ಜನ ಲಕ್ಷ್ಮಿಯರಿದ್ರು. ವೆಂಕಟಲಕ್ಷ್ಮಿ, ಶ್ರೀಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಅಯ್ಯೋ ಮಹಾಲಕ್ಷ್ಮಿ, ಇನ್ನು ವಿಜಯಲಕ್ಷ್ಮಿ ಅನ್ನೋರಿಬ್ರು, ಅಂಜಲಿ. ಆ ಹೆಸರಲ್ಲೇ ಏನೋ ಇದೆ, ಅದು ಈಗಲೂ ಹಾಗೆ ಇದೆ. ನಿಂಗೂ ಹಾಗೆ ನನ್ಗೆ ಅನ್ಸಿದಕ್ಕೆ ಆ ತರ ಹೇಳಿದ್ದೆ. ಹೌದ್ ಸರ್, ನಿಮ್ ಸಂಬಳ ಎಷ್ಟಿರ್ಬೋದು? ಎಷ್ಟೋ 1,00,000 ಚಿಲ್ಲರೆ ಇರುತ್ತೆ ಕಾರ್ತಿಕ್. ಅಯ್ಯಪ್ಪ, ಅಷ್ಟು ಚಿಲ್ಲರೆನ ಡೈಲಿ ಹೇಗ್ ಸರ್ ಲೆಕ್ಕ ಹಾಕ್ತೀರಾ ನೀವು? ನಿನಗೆ ಸೀರಿಯಸ್ನೆಸ್ ಇಲ್ವಾ? 2 ವರ್ಷದಿಂದ ಒಂದೇ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಹಾಗೆ ಇದೀಯಾ. ನಿನ್ ಜೊತೆ ಬಂದವರು ಟಾಪ್ ಪೊಸಿಷನ್ ಹೋಗಿದ್ದಾರೆ. ನೀನ್ ನೋಡಿದ್ರೆ ಈ ಕೆಲ್ಸಕ್ ಬರ್ದೇ ಇರೋನ್ ಹಾಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ. ಅಲ್ಲಿ ನೋಡು, ಒಬ್ರು ಮಾತಾಡೋವಾಗ ಇನ್ನೊಬ್ರು ಮಾತಾಡಬಾರ್ದು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ದೆ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ. ಅಪ್ಪ ಮುರಳಿ, ರಾಜೇಶ್ ಇಲ್ಲಿ ಬನ್ನಿ. ಏನ್ ಮಾತಾಡ್ತಿದ್ದೀರಪ್ಪ? ನಂಗೇನೋ ಡೌಟ್ ಇದೆ ಸರ್, ಅದನ್ನೇ ಕೇಳ್ತಿದ್ದೆ. ನಿನಗೆ ಏನು ಬರಲ್ಲ, ಅವನಿಗೇನೋ ಹೇಳ್ತಿದ್ಯಾ? ಮತ್ತೆ ಹೇಳು, ಆಗ್ಲೇ ಹೇಳಿದ್ ಕೇಳಿಸಿ. ನಿನಗೆ ಏನು ಬರಲ್ಲ, ಅವನಿಗೇನೋ ಹೇಳ್ಕೊಡ್ತಿದ್ಯಾ ಅಂತಿದ್ದೀನಿ. ಕೋಪ ಮಾಡ್ಕೋಬೇಡಿ ಸರ್, ಅವನೇನೋ ಫೋನಲ್ಲಿ ಮಾತಾಡ್ತಿದ್ದಾನೆ. ಅದೇ ಸರ್, ನನಗೂ ಬರಲ್ಲ. ಇದಕ್ಕೆ ಉತ್ತರ ನಮ್ಮ ಮ್ಯಾನೇಜರ್ ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳ್ತಿದ್ದೆ, ಅಷ್ಟ್ರಲ್ಲಿ ನೀವು ಕರೆದ್ಬಿಟ್ರಿ. ಅಷ್ಟಕ್ಕೂ ನಿಮ್ಗೆ ಬೇಸಿಕ್ಸ್ ಗೊತ್ತೇನ್ರೋ? ಕೋಡಿಂಗ್ ಗೊತ್ತಾ? ಟೆಸ್ಟಿಂಗ್ ಅಂದ್ರೆ ಗೊತ್ತಾ? ಅಷ್ಟಕ್ಕೂ ಸಿ ಗೊತ್ತಾ? ಕ್ಯಾಟ್ ಸರ್, ಸಿ ಅಂದ್ರೆ ಕ್ಯಾಟ್ ಅಲ್ವಾ? ಅಷ್ಟಕ್ಕೂ ಇದೆಲ್ಲ ನಿನಗೆ ಗೊತ್ತಾ? ಫೋನಲ್ಲಿ ತಾನೆ? ಫೋನಲ್ಲೇ ಸರ್.
ಆದ್ರೆ ಡೌಟ್ ಯಾಕೋ ಜಿನಿಯನ್ ಅನಿಸ್ತಾ ಇದೆ. ಕ್ಯಾಟ್ ಅಲ್ವಾ? ನೀನ್ ನಾನ್ ವೆಜ್? ಕನಿಷ್ಠ ಆಫೀಸ್ ಅಲ್ಲಿ ಫೋನ್ ಅಲ್ಲಿ ಮಾತಾಡೋದನ್ನ ನಿಲ್ಸಿ. ಕಿವಿಗೆ ಹಾಕೊಂಡಿರೋದನ್ನ ಕಿತ್ತಾಕೆ. ಹೇಳಿ ಯಾರು ಯಾರ ಹತ್ರ ಮಾತಾಡ್ತಿದಾರೋ ಅರ್ಥ ಆಗ್ತಿಲ್ಲ ಸರ್. ಕ್ಯಾಟ ಅಲ್ವಾ? ಏನು ಸರ್ ನೀವು? ಬಯಸಿದ್ದು ಸಿಕ್ಕಿದೆಯೋ ಸಿಕ್ಕಿದೆಯೋ ದೊರಕಿದೆಯೋ ಇಷ್ಟಪಟ್ಟಿದ್ದೆ ಸಿಕ್ಕಿದೆಯೋ ಖುಷಿ ಇನ್ನೂ ಶುರುವಾಯ್ತು. ಮತ್ತೆ ಬೇಕಿದೆ ಇದೆ ಬೇಕಿದೆ ಕೇಳದೆಯೇ ಸಿಕ್ಕಿದೆಯೋ ಕನಸುಗಳು ಬಂದಾಗಿದೆ ನಿದ್ದೆ ಬಿಟ್ಟು ಬಂದಾಗಿದೆ. ಮಿಸ್ ಆದ ಸಂತೋಷ ಮಿಸ್ ಸ್ನೇಹ ತಂದಿದೆಯೋ ಅಪ್ಪಿ ತಪ್ಪಿ ಹೀಗಾದ್ರೆ ಖುಷಿನೇ ತಾನೇ. ಬಯಸಿದ್ದೆ ಸಿಕ್ಕಿದೆಯೋ ಸಿಕ್ಕಿದೆಯೋ ದೊರಕಿದೆಯೋ ಇಷ್ಟಪಟ್ಟಿದ್ದೆ ಸಿಕ್ಕಿದೆಯೋ ಖುಷಿ ಇನ್ನೂ ಶುರುವಾಯ್ತು. ಪಾಲಿಸಿನ ನಂಬಿಕೋ ಸ್ಟ್ರೆಸ್ ನೆಲ್ಲ ಮಾರಿಕೋ ಸೈಟು ನೀನು ಹಾಕಿಕೋ ಕ್ರೇಜಿ ಸ್ಟೈಲ್ ನ ಮಾಡಿಕೋ ವರ್ರಿಸು ಮರೆತು ನೀನು ಗ್ಲಾಸ್ ಅನ್ನು ಹಿಡಿದುಕೋ ತೆಗೆದುಕೋ ಕಾಫಿ ಕಪ್ ಅನ್ನು ತಬ್ಬಿ ಬಿಡು ವರ್ಕ್ ಅನ್ನು ಜೈ ಓವರ್ ಆಕ್ಷನ್ ಹಂಗೇನೆ ಹಿಡಿದುಕೋ ನೀನು ಲೈನ್ ಹಾಕಿ ಚೆನ್ನಾಗಿ ಟೇಕ್ ಬ್ರೇಕ್ ಪೊಸಿಷನ್ ಎಷ್ಟು ಬದಲಾದ್ರೂ ಇಂಪೋಸಿಷನ್ ತಪ್ಪದ ಕಂಡೀಷನ್ ಎಷ್ಟು ಹಾಟ್ ಆಗಿದ್ರು ಎಸ್ಕೇಪ್ ಆಗು ನೀನು ಪೊಸಿಷನ್ ಎಷ್ಟು ಬದಲಾದ್ರೂ ಇಂಪೋಸಿಷನ್ ತಪ್ಪದ ಕಂಡೀಷನ್ ಎಷ್ಟು ಹಾಟ್ ಆಗಿದ್ರು ಎಸ್ಕೇಪ್ ಆಗು ನೀನು ಬೆಳಗ್ಗೆ ತಲೆ ತಿಂತವನು. ಲೇಲಿ ಆಚೆ ಹೋಗಿ ದಮ್ಮಡ್ಕೊಂಬರೋಣ ಬಾ. ನಾನು ಬರಲ್ಲ, ತುಂಬ ಕೆಲಸ ಇದೆ. ಕೆಲಸನ? ನೀನೇನಮ್ಮ ನಿನ್ನ ಎಫ್ ಬಿ ರಿಕ್ವೆಸ್ಟ್ ಕಳ್ಸಿದ್ರೆ ಅಕ್ಸೆಪ್ಟ್ ಮಾಡಲಿಲ್ಲ? ತುಂಬ ಕೆಲಸ ಇದೆ ಕಾರ್ತಿಕ್, ನಿನ್ನ ಕೆಲಸ ನೀನು ನೋಡ್ಕೋ. ಕೆಲಸನ? ಹಾಂ, ಕ್ಯಾರಿ ಆನ್. ಏನೋ ಇದು ನಮ್ಮೂರೆಲ್ಲ ಒಂಥರ ಇದಾರಲ್ಲ, ಯಾಕೋ ಯಾರು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಯಾಕೆ? ಇವತ್ತು ಮ್ಯಾನೇಜರ್ ಬರ್ತಡೇ, ಅವ್ರು ಟ್ರೀಟ್ ಕೊಟ್ರೆ ಜಮೈಸನ್ ಅಂತ ರೆಡಿ ಆಗಿದ್ದಾರೆ. ಇಲ್ಲಿ ನೋಡು, ಇವನು ಖಾಲಿ ಬಾಕ್ಸ್ ಕೂಡ ತಂದಿದ್ದಾನ ಮಗ. ಹಾಗೆ ಮಾಡೋಣ. ಏನ್ ಮಾಡ್ತೀಯಾ? ಯಾರು ಟ್ರೀಟ್ ಕೇಳ್ತಾರೋ ಅಂತ ಬೆಳಿಗ್ಗೆಯಿಂದ ಫುಲ್ ಸೀರಿಯಸ್ ಆಗಿರೋ ತರ ಆಕ್ಟ್ ಮಾಡ್ತಿದ್ದಾನೆ. ಪೆಂಡಿಂಗ್ ವರ್ಕ್ ಎಲ್ಲ ಇವತ್ತೇ ಕಂಪ್ಲೀಟ್ ಮಾಡ್ಬೇಕು ಅಂತ ತಲೆ ತಿಂತ ಇದ್ದಾನೆ. ಹಾಗೆ ಮಾಡೋಣ ಇರು. ಹಾ ಮಾಡು. ಗುಡ್ ಮಾರ್ನಿಂಗ್ ಸರ್, ಏನ್ ಮಿಂಚ್ತಾ ಇದೀರಾ? ಶಡಪ್, ನಾಕ್ ಮಾಡ್ಕೊಂಡ್ ಬರ್ಬೇಕು ಅಂತ ಗೊತ್ತಿಲ್ಲ? ಬೆಡ್ರೂಮ್ ಅಲ್ಲಿ ಬಾತ್ರೂಮ್ ಹೋದಂಗ್ ನುಗ್ಗೊಂಡ್ ಬರ್ತಿದ್ಯಾ? ಅದೆಲ್ಲ ಇವಾಗ ಯಾಕೆ ಸರ್? ಇವತ್ ನಿಮ್ ಬರ್ಡೇ ಅಲ್ವಾ, ಎಲ್ರಿಗೂ ಹೇಳ್ಬಿಟ್ ಬರ್ರಿ. ಪಾಗಲ್, ಯಾರು ಹೇಳಿದ್ರು ನಿಂಗೆ? ಯಾರ್ಯಾಕೆ ಹೇಳ್ಬೇಕು ಸರ್? ನಿಮ್ ಹತ್ರ ಇರೋದೇ ಎರಡು ಶರ್ಟು, ಮೂರನೇ ದಾಕು ಬಂದ್ರೆ ಅನುಮಾನ ಬರಲ್ವಾ? ನೀನು ಸರಿಯಾಗಿ ತಿಳ್ಕೊಂಡಿದೀಯಾ? ರಾತ್ರಿ ಸೂರಜ್ ಬಾರ್ ಬಂದ್ಬಿಡು, ಇಬ್ರು ಸೇರಿ ಪಾರ್ಟಿ ಮಾಡೋಣ. ಅದೇನೋ ಮಾಡಿದ್ರೆ ಆಯ್ತು, ಮಧ್ಯಾಹ್ನದ ಕತೆ ಏನು? ಮಧ್ಯಾಹ್ನ ಏನು? ನೀವು ಟ್ರೀಟ್ ಕೊಡಿಸ್ತೀರಾ ಅಂತ ಇನ್ನು ಯಾರು ಟಿಫನ್ ಮಾಡಿಲ್ಲ. ಅಂದ್ರೆ ನಮ್ಮೋರು ನಂಗೋಸ್ಕರ ಪೂಜೆ ಏನಾದ್ರು ಮಾಡ್ತಿದಾರಾ? ಪೂಜೆ ಅಲ್ಲ ಸರ್, ನೀವು ಟ್ರೀಟ್ ಕೊಡ್ಸಿದ್ರೆ ಮಧ್ಯಾಹ್ನ ಊಟ ಮಾಡೋಣ ಅನ್ಕೊಂಡಿದ್ದಾರೆ. ಟ್ರೀಟ್ ಯಾಕೆ? ಟ್ರೀಟು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ ನಾನೇನ್ ಚಿಕ್ಕ ಮಗುನ? ನೀವೇ ಎಲ್ಲ ಡಿಸೈಡ್ ಮಾಡ್ಕೊಳ್ತೀರಾ? ಚಿಕ್ಕ ಮಕ್ಕಳಾಗಿದ್ರೆ ಚಾಕ್ಲೇಟ್ ಕೊಡ್ತೀರಾ ಸಾಕಾಗಿರ್ತಿತ್ತು. ನಿಮ್ ಬರ್ಡೇ ಅಂತಲ್ವ ಸರ್ ಇಷ್ಟೆಲ್ಲ ಏರ್ಪಾಡುಗಳು? ಅಷ್ಟೇ ಅಂತೀಯಾ? ಅಷ್ಟೇ, ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದೀವಿ ಅಷ್ಟೇ. ಫಿಕ್ಸ್. ಇಲ್ಲಿ ನೋಡು ಕಾರ್ತಿಕ್, ಕುರಿ ಮಸ್ತಾನ ನಂಬ್ಕೊಂಡಂಗೆ ನಾನು ನಿನ್ನ ನಂಬ್ಕೊಂಡು ಬರ್ತಿದ್ದೀನಿ. ಯಾರು ಬರ್ದೇ ಇದ್ರೆ ನೀವು ಫೋರ್ಸ್ ಮಾಡಬಾರ್ದು. ನಿಮ್ಮ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಆಗ್ತೀನಿ, ನೀವು ಆರಾಮಾಗಿ ಬನ್ನಿ ಸರ್. ನೀನು ನಾನು ಇನ್ನೊಬ್ರು, ಓಕೆನಾ? ಅಷ್ಟೇ. ಅಲ್ಲಿ ನಿನಗಿರುತ್ತೆ ಮಗ.
ಏನಂದೆ? ಮೊನ್ನೆ ಏನಂದ? ಫೋನಲ್ಲಿ ಮಾತಾಡ್ತಿದ್ದಾನ ಸರ್. ಲೋ ನನ್ ಮಾತ್ ಕೇಳೋ, ಇವರೆಲ್ಲ ಯಾರ್ ಕಾರ್ತಿಕ್? ಸಮಾರಂಭಕ್ಕೆ ಬಂದಂಗ ಬಂದಿದ್ದಾರೆ, ಇವರೆಲ್ಲ ನಮ್ಮ ಆಫೀಸ್ ಅವರ. ಅವರೆಲ್ಲ ವೇಟ್ ಮಾಡ್ತಿದ್ದಾರೆ, ನಿಂದೇ ನಾವು ಫೋನಲ್ಲಿ ಮಾತಾಡ್ಕೊಂಡು ಬಾ. I miss you darling. ಜಾಗ ಇಲ್ಲ, ಇನ್ನೊಂದು ಆಟೋ ಹೋಗೋಣ ಬಾ. ಇನ್ನೊಂದು ಆಟೋ ಯಾಕೆ ಸರ್ ಸುಮ್ನೆ ಹೀಗೆ ದುಡ್ಡು ವೇಸ್ಟ್ ಮಾಡ್ತಾನೆ ಇರ್ತೀರಾ? ಅಲ್ಲಿ ಇನ್ನೊಬ್ಬ ಹಿಡಿಸಲ್ಲ, ಹಾಗೇನಾದ್ರು ಮಾಡಿದ್ರೆ ಡ್ರೈವರ್ ಇಳಿಬೇಕಾಗತ್ತೆ. ಏನಂದ್ರಿ? ಅಲ್ಲಿ ಇನ್ನೊಬ್ಬ ಹಿಡಿಸಲ್ಲ ಅಂದೆ. ಅದಾದ್ಮೇಲೆ ಹಾಗೇನಾದ್ರು ಮಾಡಿದ್ರೆ ಡ್ರೈವರ್ ಇಳಿಬೇಕಂತೆ. ಡ್ರೈವರ್ ನೀನು ಇಳಿಯಮ್ಮ ಕೆಳಗಡೆ. ಏ ನೀನು ಇಳಿಯ. ಅವ್ನ ಯಾಕೆ ಇಳಿಸ್ತಿದ್ಯಾ? ಅವ್ನು ಇಳಿಸಿದ್ರೆ ಆಟೋ ಯಾರು ಓಡಿಸ್ತಾರೆ? ನೀನ್ ಹೋಗ್ಲಿಲ್ವಾ? ಸರಿ, ನಾವು ಬೈಕಲ್ಲಿ ಹೋಗೋಣವಾ? ಇನ್ನು ಹೊರಗಡೆ ನಿಂತ್ಕೊಂಡು ಏನೋ ಮಾಡ್ತಿದ್ದೀರ? ನಮ್ಮೆಲ್ಲರೂ ಚಿಕ್ಕ ಹುಡುಗರ ತರ ಇಲ್ಲೇ ನಿಲ್ಸಿದನ್ ಮಗ. ಹಾಗೇನಿಲ್ಲ, ನೀನ್ ಬಾಯ್ ಮುಚ್ಚು. ಕಾರ್ತಿಕ್ ನೀ ಸ್ವಲ್ಪ ಸೈಡಗ್ ಬಾ. ಈಗ ನಾವಿಬ್ರೆ ಹೋಗಿದ್ರೆ ಎಲ್ಲ ಸರಿ ಹೋಗ್ತೈತಲ್ಲ, ಇವರೆಲ್ಲ ಯಾಕೆ? ಎಲ್ಲೋದ್ರು ಅಯ್ಯೋ ನನ್ನ ಮಕ್ಕಳ ಸೆಟ್ಲ್ ಆಗ್ಬಿಟ್ಟಿದಾರಲ್ಲ. ನೀನ್ ಆಫೀಸಿಗೆ ಬರ್ದೆ ಇದ್ರು ಇಲ್ಲಿ ಟೈಮಿಗೆ ಸರಿಯಾಗಿ ಬಂದಿದ್ಯಾ? ಮಟನ್ ಬಿರಿಯಾನಿ, ಅಪೋಲೋ ಫಿಶ್, ಚಿಲ್ಲಿ ಪ್ರಾನ್ಸ್, ವೆಜ್ ಮಂಚೂರಿ, ಚಿಕನ್ ನೂಡಲ್. ಅಷ್ಟು ಬೇಗ ಹೇಳಿದ್ರೆ ಹೇಗೋ ಬರ್ಕೋತಾರೆ? ಅವ್ರಿಗೆ ಅರ್ಥ ಆಯ್ತು. ನನ್ಗೆ ಅರ್ಥ ಆಯ್ತು ಸರ್. ಏನ್ ಅರ್ಥ ಆಗಿದೆಯೋ? ಏನಪ್ಪ, ಈ ಮೆನುವಲ್ಲಿ ಇರೋದೆಲ್ಲ ಒಂದ್ ರೌಂಡ್ ಹೇಳು. ಆಯ್ತು ಸರ್. ಆ ಕಾರ್ಡ್ ಇಲ್ಲಿ ಕೊಡು, ಈ ಕಾರ್ಡಲ್ಲೂ ಅದೇ ಸರ್. ಹಾಗಿದ್ರೆ ಎರಡು ತಗೊಂಬ. ಓಕೆ ಸರ್. ಯಾಕೆ ತಗೊಂಡ್ ಬರೋದು? ತಿನ್ನೋದಕ್ಕೋ ಮಾರೋದಕ್ಕೋ? ಹೋಗಿರೋ ಕೋಳಿ ಅಲ್ವೇನೋ, ಸ್ವಲ್ಪ ನಿಧಾನಕ್ಕೆ ತಿನ್ನು, ಎಲ್ಲೂ ಹಾರೋಗಲ್ಲ. ಬಿಲ್ ಸರ್. ಸರಿ, ಕಾರ್ತಿಕ್ ಕಮ್ ಟು ಮೈ ಕ್ಯಾಬಿನ್. ಕಮ್ ಇನ್. You got this Swedish visa. ನೋಡು ಕಾರ್ತಿಕ್, ನಾನೇನೇ ಇದ್ರೂ ಓಪನ್ ಆಗಿ ಮಾತಾಡ್ತೀನಿ. ನಿನ್ನ ಎಕ್ಸ್ಪೀರಿಯನ್ಸ್, ಸರ್ಟಿಫಿಕೇಟ್ಸ್, ಗ್ರಾಜ್ಯುಯೇಷನ್ ಇದೆಲ್ಲ ಒರಿಜಿನಲ್ ಅಲ್ಲ ಅಂತ ನಂಗೆ ಗೊತ್ತು. ಆದರೂ ಸುಬ್ಬು ನನಗೆ ತುಂಬ ಕ್ಲೋಸ್ ಅಂತ ಈ ವಿಷಯದ ಬಗ್ಗೆ ಮಾತಾಡಲಿಲ್ಲ. ಈ ವೀಸಾನು ಹೇಗೆ ಬಂತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಹಾಗಂತ ನಿಂಗೆ ಕೆಲಸ ಮಾಡ್ತಿಲ್ಲ ಅಂತಲ್ಲ, ಇಲ್ಲಿಗೆ ಬಂದಮೇಲೆ ನೀನು ತುಂಬ ಇಂಪ್ರೂವ್ ಆಗಿದೆಯಾ. ಇನ್ಫ್ಯಾಕ್ಟ್ ಐ ವಿಲ್ ಸರ್ಪ್ರೈಸ್ ಲಾಟ್ ಆಫ್ ಟೈಮ್ಸ್. ಆದರೂ ಕ್ಲೈಂಟ್ ಲೊಕೇಶನಲ್ಲಿ ವರ್ಕು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಐ ಹೋಪ್ ಯು ಕ್ಯಾನ್ ಕೋಪ್ ಅಪ್ ವಿತ್ ದಟ್. ತ್ರೀ ಡೇಸಲ್ಲಿ ಹೋಗಬೇಕಾಗುತ್ತೆ, ಗೆಟ್ ರೆಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಲ್ಲಿ ತುಂಬ ಚಳಿ ಇರುತ್ತೆ, ಗೆಟ್ ಸಮ್ ವಾರ್ಮ್ ಕ್ಲಾತ್ಸ್ ಅಂಡ್ ರಿಮೆಂಬರ್ ಇನ್ ತ್ರೀ ಡೇಸ್ ಯು ಹ್ಯಾವ್ ಟು ಫ್ಲೈ. ಸರ್. ಸ್ಕ್ರೀನಿಂಗ್ ವಿಲ್ ಬಿ ಓವರ್ ದೇರ್ ಅಂಡ್ ಫುಡ್ ವಿಲ್ ಬಿ ಪ್ಲೇಸ್ಡ್ ಔಟ್ಸೈಡ್. ಆ್ಯಕ್ಚುಲಿ ನಿಮ್ಮ ಮದುವೆಗೆ ಇನ್ನೂ ಟೈಮ್ ಇದೆಯಲ್ಲ ಮೇಡಮ್, ಪೆಂಡಿಂಗ್ ವರ್ಕ್ಸ್ ಎಲ್ಲ ಇನ್ನೊಂದು ಒನ್ ಡೇಲಿ ಮುಗ್ದೋಗುತ್ತೆ.
ಮತ್ತೆ ಬುಕಿಂಗ್ಸ್ ಎಲ್ಲ ಮೂರು ದಿನ ಆದ್ಮೇಲೆ ಇದೆ. ವಿ ಆರ್ ಸರ್ಪ್ರೈಸ್ ಟು ಸಿ ಯು ಅರ್ಲಿ. ಐ ಹ್ಯಾವ್ ಗಾಟ್ ಸಮ್ ಅದರ್ ವರ್ಕ್ ಹಿಯರ್. ಶೂರ್, ಐ ನೀಡ್ ಅ ಕಾರ್. ಓಕೆ ಮೇಡಮ್, ನಾನು ಟ್ರಾವೆಲ್ ಡೆಸ್ಕ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ದೇ ವಿಲ್ ಲೆಟ್ ಯು ನೋ ವೆನ್ ಡ್ರೈವರ್ ಇಸ್ ಅವೈಲೇಬಲ್. ಡ್ರೈವರ್ ಏನು ಬೇಡ, ಐ ವಿಲ್ ಡ್ರೈವ್. ಓಕೆ ಮೇಡಮ್, ಸರಿಯಾಗಿ ಬರ್ತಾರೆ ಮೇಡಮ್. ಏನು ಅರ್ಜೆಂಟಾಗಿ ಬಾ ಅಂದ ಡಂಬು? ಏನೋ, ನೀನು ಬಂದ್ಮೇಲೆ ಹೇಳ್ತೀನಿ ಅಂತ ಒಂದು ಗಂಟೆಯಿಂದ ಫೋನಲ್ಲೇ ಇದ್ದಾನೆ. ಯಾರ ಹುಡುಗಿ? ಎಲ್ಲಿ? ಫೋನಲ್ಲಿ. ಹುಡುಗಿನ? ಅವನಿಗೆ ಅಷ್ಟೊಂದೆಲ್ಲ ಸೀನೇ ಇಲ್ಲ ಅಂಜಲಿ, ಯಾರೋ ಕಸ್ಟಮರ್ ಕೇರ್ ಹತ್ರ ಮಾತಾಡ್ತಿರ್ತಾನೆ. ಚಾನ್ಸೇ ಇಲ್ಲ, ಗ್ಯಾರಂಟಿ ಹುಡುಗಿನೇ. ಅವನಿಗೆ ಅಷ್ಟೊಂದೆಲ್ಲ ಸೀನೇ ಇಲ್ಲ ಅಂತ ಹೇಳ್ತಾ ಇದೀನಲ್ಲ ಅಂಜಲಿ. ಸರಿ ಬಾ ನೋಡೋಣ. ಅಲ್ಲ ಯಾ ಯಾ, ಆಕ್ಚುಲಿ ಇದೆಲ್ಲ ನನಗೆ ಒಂಥರ ಹೊಸದಾಗಿದೆ. ನಾನು ಅದಕ್ಕೆ ಫೋಟೋ ನೋಡಿದ ತಕ್ಷಣನೇ ಒಪ್ಕೋಬಿಟ್ಟೆ, ಮದ್ವೆ ಆದ್ರೆ ನಿಮ್ಮನ್ನೇ ಆಗ್ಬೇಕು ಅಂತ. ಇನ್ನ ಎಷ್ಟು ಜನ ಹುಡುಗಿರ ಜೀವನ ಮುಗಿತ ನಿಂತೆ? ನನಗೆ ಗೊತ್ತಿಲ್ಲ ಎಷ್ಟು ಸ್ಟೋರಿಗಳ ನಡೆಸ್ತಾ ಇದ್ಯಾ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಹೇಳ್ತೀನಿ. ಹೇಳು. ಲಾಸ್ಟ್ ವೀಕ್ ಅಮ್ಮ ಮಂಗಳೂರಿಗೆ ಹೋಗಿದ್ರಲ್ಲ ಮದ್ವೆಗೆ, ಅಲ್ಲಿ ಸಂಯುಕ್ತ ನೋಡಿದ್ರಂತೆ. ಅಮ್ಮಂಗಳು ತುಂಬಾ ಇಷ್ಟ ಆಗಿದಾಳೆ. ಮತ್ ನಿನಗೆ ಇಷ್ಟ ಆಗ್ಲಿಲ್ಲ? ಇಷ್ಟ ಆಗ್ಲಿಲ್ಲ. ಓಕೆ ಓಕೆ, ನನಗೂ ಕೂಡ ಇಷ್ಟ ಆದ್ಲು. ನಿನಗೆ ಯಾವಾಗ್ಲೂ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಕನ್ಫರ್ಮ್ ಆದ್ಮೇಲೆ ಇಬ್ರಿಗೂ ಒಂದೇ ಸಲ ಹೇಳೋಣ ಅಂತ ಸುಮ್ನಾದೆ. ಈ ಸ್ಯಾಟರ್ಡೇ ಬ್ಯಾಂಗ್ಳೂರಲ್ಲಿ ಎಂಗೇಜ್ಮೆಂಟ್, ಅದನ್ನ ಹೇಳ್ಬೇಕು ಅಂತಾನೆ ಇಬ್ರು ಕರೆದಿದ್ದು. ಡಂಬು, ನಿಂಗಾಗ್ಲೇ ಮದ್ವೆನಾ? ಹೇ, ನೀನ್ ಬರ್ತೀಯ ತಾನೆ ಎಂಗೇಜ್ಮೆಂಟ್ಗೆ? ಆಫ್ ಕೋರ್ಸ್, ನಾನ್ ಬಂದಿಲ್ಲ ಅಂದ್ರೆ ನಿನ್ ಎಂಗೇಜ್ಮೆಂಟ್ ಹೇಗ್ ನಡೆಯುತ್ತೆ ಹೇಳು? ಅಮ್ಮ ಹೇಳಿದ್ರು ಟ್ರೈನ್ ಅಲ್ಲೇ ಹೋಗೋಣ ಅಂತ. ಸೊ ನೀನು ಮತ್ತೆ ಅಂಜಲಿ ನನ್ನ ಕಾರಲ್ಲಿ ಬಂದ್ಬಿಡಿ, ನನಗಲ್ಲಿ ಕಾರ್ ಬೇಕಾಗ್ಬೋದು. ಓಕೆ ಓಕೆ. ಕಾರ್ತಿಕ್, ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ಚೆನ್ನಾಗೇ ಇದ್ದಾರೆ ಅಂಜಲಿ. ನೆಕ್ಸ್ಟ್ ಇಯರ್ ಅಪ್ಪ ರಿಟೈರ್ ಆಗ್ತಾ ಇದ್ದಾರೆ, ಆದರೆ ಅವ್ರಿಗೆ ಮೈಸೂರಲ್ಲೇ ಇರೋಕೆ ಇಷ್ಟ. ಕಾರ್ತಿಕ್. ಹಾಂ ಹೇಳು. ನಾನು ಮೈಸೂರು ಬಿಟ್ಟು ಹೋದ್ಮೇಲೆ ಯಾವತ್ತಾದರೂ ನಿನಗೆ ನಾನು ನೆನಪಾಗಿದ್ದೀನಾ? ನಿನ್ನ ಫಸ್ಟ್ ಟೈಮ್ ನೋಡಿದ ಮುಖ ನನಗೆ ಇಲ್ಲಿವರೆಗೂ ಚೆನ್ನಾಗಿ ನೆನಪಿದೆ. ಈಗಲೂ ನಾನು ಮೈಸೂರಿಗೆ ಹೋದರೆ ನಾವು ತಿರುಗಾಡಿರೋ ಪ್ಲೇಸಸ್ಗೆ ಹೋಗಿ ನಾವು ಹೇಗೆಲ್ಲ ಇದ್ವಿ ಅಂತ ನೆನಪು ಮಾಡ್ಕೋತಾ ಇರ್ತೀನಿ. ಆ ಅಪಾರ್ಟ್ಮೆಂಟ್, ನಮ್ಮ ಸ್ಕೂಲ್, ಎಕ್ಸಿಬಿಷನ್, ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಕಡೆನೂ ಹೋಗ್ತೀನಿ. ನೀನು ಅಲ್ಲಿಂದ ಹೋದ್ಮೇಲೆ ಕೆಲವು ಸಲ ಯಾವ ಅಂಬಾಸಿಡರ್ ಕಾರ್ ನೋಡಿದ್ರು ನೀನು ಅದರಲ್ಲೇ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು. ಸೈಕಲಲ್ಲಿ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಎಷ್ಟೋ ಸಲ ಸ್ಕಿಡ್ಡಾಗಿ ಬಿದ್ದಿದ್ದೀನಿ. ನೀನು ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಹೋದ್ಮೇಲೆ ನನಗೇನು ಮಾಡಬೇಕೋ ಗೊತ್ತಾಗಲೇ ಇಲ್ಲ. ಫೋನ್, ಆರ್ಕೋಟ್, ಇಮೇಲ್ ಇದೆಲ್ಲ ಅವಾಗ ಇರಲಿಲ್ಲ ಅಲ್ವಾ? ಮತ್ತೆ ಸಿಗ್ತೀಯ ಅನ್ನೋ ಹೋಪ್ ಕೂಡ ಇರಲಿಲ್ಲ. ಆದರೆ ಒಂದಿನ ನಿನ್ನನ್ನು ಸಡನ್ ಆಗಿ ನೋಡಬೇಕು ಅಂತ ಅನ್ನಿಸ್ತು. ಯಾಕೋ ತುಂಬ ನೆನಪಾಗ್ಬಿಟ್ಟೆ. ನೀನು ಬಾಂಬೆಲಿ ಇದೆಯಾ ಅನ್ನೋ ವಿಷಯ ಮಾತ್ರ ಗೊತ್ತಿತ್ತು ನನಗೆ. ಜೇಬಲ್ಲಿ ಒಂದು ರೂಪಾಯಿ ಕೂಡ ಇರಲಿಲ್ಲ, ಟ್ರೈನ್ ಹತ್ಕೊಂಡು ಬಾಂಬೆಗೆ ಬಂದ್ಬಿಟ್ಟೆ. ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ, ಹಸುವಾದ್ರೆ ತಿನ್ನೋಕೇನೂ ಇಲ್ಲ, ಭಾಷೆ ಕೂಡ ಬರಲ್ಲ. ಹಾಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಇರಬೇಕಾದ್ರೆ ಮೂರು ದಿನ ಆದ್ಮೇಲೆ ಪೊಲೀಸವ್ರು ಹಿಡ್ಕೊಂಡ್ರು. ನೆಕ್ಸ್ಟ್ ಡೇ ಮಾವನವರೇ ಬಂದರು. ಆಗ ಮಾವ ಹೇಳಿದ್ರು ಅಮ್ಮ ಉಪವಾಸ ಇದ್ದಾರೆ ಅಂತ. ನಾನು ಅಲ್ಲಿಂದ ಬಿಟ್ಟು ಬಂದ್ಮೇಲೆ ಸರಿಯಾಗಿ ಊಟನೂ ಮಾಡಲಿಲ್ವಂತೆ. ಸಡನ್ ಗಳು ಬರಕ್ಕೆ ಶುರು ಆಯಿತು ನನಗೆ. ಅವತ್ತು ಸಂಜೆ ಟ್ರೈನ್ಗೆ ಹೊರಟುಬಿಟ್ವಿ. ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೂ ನೀನು ಅಟ್ಲೀಸ್ಟ್ ಒಂದ್ಸಲ ಏನಾದರೂ ಕಾಣಿಸ್ತೀಯ ಅಂತ ಪ್ಲಾಟ್ಫಾರ್ಮ್ ಕಡೆ ನೋಡ್ತಾನೆ ಇದ್ದೆ. ಸ್ವಲ್ಪ ಓವರಾಗಿ ಮಾತಾಡ್ದೆ ಅಲ್ವಾ?
ಬೆಳೆದಿದೆ ಇನ್ನು ನನ್ನ ಕಥೆಯು ನಿನ್ನದೇ ನಾನು ಇನ್ನು ಈಗ ಹಗುರವಾದಿನು ನಂಬಲು ಆಗದು ನಮ್ಮಯ ಈ ಕಥೆ ನನ್ನನ್ನು ಮುತ್ತಿದೆ ಪ್ರೇಮವು ಹೇಳಲೆ ಹುಡುಕಿದಂಥ ಪ್ರೇಮಕ್ಕೆ ತಿಳಿಯುತ್ತಿಲ್ಲ ವೇದನೆ ಒಂದಾಗಿ ನಡೆಯುವ ಸಮಯ ಬರುವ ಹಾಗಿದೆ ಕಾರ್ತಿಕ್ ಏನೋ ಮಾತಾಡ್ಬೇಕು ಅಂದಂತೆ ಅಂದ್ರೆ ಅದು ಅದು ಐ ಲವ್ ಯು ಅಂಜಲಿ ಲೂನಾ ಸ್ಪೆಲ್ಲಿಂಗ್ ಕರೆಕ್ಟೇನಾ ಐದು ಜನ ಇದ್ದೀರಾ ಇಷ್ಟು ಜನನ ನನ್ನ ಕೈಯಲ್ಲಂತೂ ಹೊಡೆಯೋಕ್ಕಾಗಲ್ಲ ಮೊದಲು ನನ್ನ ಮೇಲೆ ಯಾರು ಕೈ ಮಾಡ್ತಾರೋ ಅವ್ರಿಗಿದೆ ಇವತ್ತು ಮಾರಿ ಹಬ್ಬ ಏನೋ ಹೀರೋನಾ ನಾನು ಮಾರ್ನಿಂಗ್ ಶ್ರೀನಿವಾಸ್ ಅವ್ರ ಹತ್ರ ಮಾತಾಡ್ದೆ ಕಣೋ ನೀನು ಸ್ವೀಡನ್ನಲ್ಲಿ ಇಳಿದಿದ್ದ ತಕ್ಷಣ ಅವ್ರ ಏರ್ಪೋರ್ಟ್ಗೆ ಬಂದು ಪಿಕ್ ಮಾಡ್ತಾರಂತೆ ಥ್ಯಾಂಕ್ಸ್ ಕಣೋ ಹಲೋ ಇದೇನು ಕಾರ್ತಿಕ್ ಹೇಳು ಏನಿದು ಒಂದೇ ಸರಿ ಒಂದೇ ಸರಿ ಪ್ಲೀಸ್ ಬೇಡ ಪ್ಲೀಸ್ ಪ್ಲೀಸ್ ಒಂದೇ ಸರಿ ಓಯ್ ಇಲ್ಲಿ ನೋಡು ಇಲ್ಲಿ ನೋಡು ಏನಿದು ಸುಬ್ಬು ಏಯ್ ಸಮೋ ಬೇಡ ಕುಡಿತಾ ಇದ್ದೀನಿ ಸಮೋ ಆಟಾಡ್ಬೇಡ ಕುಡಿತಾ ಇದ್ದೀನಿ ಸಮು ಇದು ನಿಂಗೆ ಲಾಸ್ಟ್ ವಾರ್ನಿಂಗ್ ಹೇಳ್ತಿದ್ದೀನಿ ಹೇ ಬೇಡ ಬೇಡ ನೀನು ಇಲ್ಲಿ ಕುಡಿದ್ರೆ ಅವನಲ್ಲಿ ಮಲಗ್ತಾನೆ ಅಷ್ಟೇ ಸುಬ್ಬಗ್ ನಿಜವಾಗ್ಲೂ ಅಭ್ಯಾಸ ಇಲ್ವಾ ಮಾಝ ಕೊಟ್ರೆ ಬಾಟಮ್ ಸಿಪ್ಪಲ್ಲೇ ಕುಡಿದ್ಬಿಡ್ತಾನೆ ಸುಬ್ಬು ವೇಸ್ಟ್ ಫೆಲೋ ಏ ಇರು ನಾನು ಹೋಗಿ ನೋಡ್ತೀನಿ ಹಾಯ್ ಯಾವಾಗ ಬಂದೆ ಬಾ ಬಾ ಒಳಗ್ ಬಾ Thank you.
ಕಾರ್ತಿಕ್, ನೀನಿನ್ನೂ ಇಲ್ಲೇ ಇದೆಯಾ? ಓ, ಡಮ್ಮು ಹೇಳಿಲ್ವಾ, ಇವತ್ತು ಈವ್ನಿಂಗ್ ನಮ್ಮ ಮನೇಲಿ ಪಾರ್ಟಿ ಇದೆ, ಬೇಗ ಫ್ರೆಶಪ್ ಆಗ್ಬಾ, ನಿನಗೆ ನನ್ನ ರೂಮ್ ತೋರಿಸ್ತೀನಿ. ನಾನಿವತ್ತು ಬರೋಕ್ಕಾಗಲ್ಲ ಅಂಜಲಿ. ಏನಾಯ್ತು ಕಾರ್ತಿಕ್? ಸೈಕಲ್ ಇಂದ ಬಿದ್ದೆ. ಸೈಕಲ್ ಅಲ್ಲಿ ಬಿದ್ರೆ ಏಟ್ ಈಗ ಆಗುತ್ತಾ? ಹಾ, ಹೀಗೆ ಬೀಳಿ ಅಂತಾನೆ ಬಿದ್ದಿದ್ದು, ಸರಿನಾ? ಏನಾಯ್ತು ಕಾರ್ತಿಕ್ ನಿನ್ಗೆ? ಏನಾದ್ರೆ ನಿನಗೇನು? ಆ ಬುಜ್ಜಿ ಹೊಡೆದ, ನಿನ್ ಜೊತೆ ಸುತ್ತಾ ಇದೀನಿ ಅಂತ ಹೊಡೆದ. ನಿನ್ಗೆ ಹಾಕದು ಅಂತ ಕೇಳಲಿಲ್ವಾ? ಅವನ್ ನಿನ್ಗೆ ಹಾಕಿ ಅಂತ ಕೇಳ್ದ. ನಿನ್ನ ಲವ್ ಮಾಡ್ತಿದ್ದಾಳ ಅಂತ ಕೇಳ್ದ. ಮಾಡ್ತಿದ್ದೀನಿ ಅಂತ ಹೇಳಲಿಲ್ವಾ? ನಾನು ಹೇಳಿದ್ರೇನೆ ನೀನ್ ನಂಬ್ತೀಯಾ? ನನ್ನ ಸರಿಯಾಗಿ ನೋಡು ಕಾರ್ತಿಕ್, ನಿನಗೆ ಅರ್ಥ ಆಗ್ತಿಲ್ವಾ? ಹೇಗಿದ್ಯಾ ಕಾರ್ತಿಕ್? ನನ್ನೊಂದ್ಸಲ ಸರಿಯಾಗಿ ನೋಡು, ನಿನಗೆ ಅರ್ಥನೇ ಆಗ್ತಾ ಇಲ್ವಾ? ಅಬ್ಬಾ, ನೋಡ್ಕೊಂಡಿದ್ ಸಾಕು ಕಣೋ, ಚೆನ್ನಾಗೇ ಇದೆಯಾ? ಒನ್ ಅವರಿಂದ ವೇಟ್ ಮಾಡ್ತಾ ಇದೀನಿ, ಈ ಟೈ ಆದ್ರೂ ಬಂದು ಕಟ್ಬಾರ್ದಾ? ಏನೋ ಅಂತ ಅರ್ಜೆಂಟು? ಇವಾಗೇನು ಟೈ ಕಟ್ಕೊಂಡು ಹೋಗಿ ಪಂಕ್ತಿಲಿ ಕೂತವ್ರಿಗೆ ಊಟ ಬಡಿಸ್ಬೇಕಾ ನೀನು? ವೇಟ್ ಮಾಡೋ, ಹೊಟ್ಟೆ ಏನಾದರೂ ಕಾಣಿಸ್ತಿದ್ಯಾ ಮಗ? ನಾನು ಸಣ್ಣ ಆಗ್ಬೇಕೇನೋ? ಕಮೇನ್. ಹಾಯ್, ನೀವಾ? ಡಿಸ್ಟರ್ಬ್ ಮಾಡಿಲ್ಲ ಅಲ್ವಾ? ನೋ ನೋ, ಆಫ್ ಕೋರ್ಸ್ ನಾಟ್, ಪ್ಲೀಸ್ ಕಮಿನ್, ಕಮಿನ್, ಸಿಟ್ ಡೌನ್, ಪ್ಲೀಸ್ ಸಿಟ್ ಡೌನ್. ಸರ್, ಥ್ಯಾಂಕ್ ಯು. ಮಗ, ಅದೇನೋ ಟೈ ನಾಟ್ ಅಂತ ಕುಡಿಲು. ಯಾಕೆ ಅರ್ಜೆಂಟು? ಈಗೇನ್ ಈ ಟೈ ಕಟ್ಕೊಂಡು ಕೆಳಗಡೆ ಪಂಕ್ತಿಲ್ ಕೂತಿರೋರು ಊಟ ಬಡಿಸ್ಬೇಕಾ? ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ, ಕೂತ್ಕೋ. ಓಕೆ. ಈ ಚೈನ್ ಹಾಕೋ. ಸರಿ ಅಜ್ಜಿ. ನೀನೇ ನಮ್ಮ ಇಲ್ಲಿ ನಡಿ ರೆಡಿ ಆಗಂತೆ. ಟೈ. ಏಯ್ ಏಯ್ ಡಂಬೋ, ಈ ಟೈನಾದ್ರೂ ಕಟ್ಟೋ ಒಂದ್ಸಲ ಲೇ. ಏಯ್ ಡಂಬೋ, ಏನೋ ನಿನ್ಗೆ ಈ ಟೈ ನಾಟ್ ಹಾಕಕ್ ಬರುತ್ತಾ? ಈ ತರ ಪ್ರಾಬ್ಲಮ್ ಬರುತ್ತೆ ಅಂತ ನನ್ ಬೆಲ್ಟ್ ಕೂಡ ಹಾಕಲ್ಲ ಮಗ. Thank you.
ಅಲ್ಲಿ ಇಲ್ ಬಾ, ಮದ್ವೆ ಹುಡುಗಿ ನೋಡ್ಕೊಂಬರೋಣ. ಏನೋ ಆ ಹುಡುಗಿನ ಬಿಡಲ್ವಾ ನೀನು? ಹಾಗೇನಿಲ್ಲ ಅಜ್ಜಿ, ನಾನು ಎಲ್ಲಿಗೆ ಹೋಗ್ತೀನೋ ಆ ಹುಡುಗಿ ಅಲ್ಲಿಗೆ ಬರ್ತಾಳೆ. ಅಯ್ಯೋ, ನಿನ್ನ ಮುಖಕ್ಕೆ. ಸರ್ ಒಂದ್ ನಿಮಿಷ ಇರಿ ಸರ್, ನಿಮ್ ಜರ್ನಿ ಹೇಗಿತ್ತು? ಏನ್ ಜರ್ನಿ ನೋ ಕಾರ್ತಿಕ್, ಆ ಪ್ರಯಾಣದ ಬಗ್ಗೆ ಮಾತಾಡೋದ್ರೆ ಪ್ರಾಣ ಹೋಗುತ್ತೆ. ಏನಾಯ್ತು ಸರ್? ಅಪ್ಪ ನಿನ್ಗೆ ಹೇಳಿದ್ರೆ ಊರಿಗೆಲ್ಲ ಹೇಳ್ಕೊಂಡ್ ಬರ್ತೀಯ. ನಾ ಹೇಳಲ್ಲ, ಯಾರಿಗೂ ಹೇಳಲ್ಲ. ಬನ್ನಿ ಸರ್, ಬನ್ನಿ ಈ ಕಡೆ. ಶೋರ ಈಗ ಹೇಳಿ. ಲಾರಿ ಜಸ್ಟ್ ಅಲ್ಲಿ ಮಿಸ್ಸು. ಆ ಡ್ರೈವರ್ ಬೈ ಕೂಡ ಕೇಳಿದ್ರೆ ಆ ಲಾರಿ ಕೆಳಗೆ ಬಿದ್ದು ಸತ್ತೋಗೋದ್ಮೇಲೆ ಗೊತ್ತಾ? ಮತ್ತೆ ನೀವೇನ್ ಮಾಡ್ತಿದ್ದೀರಾ? ಮೀಟಿಂಗ್ ಹೇಳಿದ್ನಲ್ಲ, ನಾನು ನಿಂಗೆ ಹೇಳಿದ್ನಲ್ಲ, ನಾನು ರೈಟ್ ಅಂತ ಹೇಳಿದ್ನಲ್ಲ, ನೀನ್ ಕೇಳಿಲ್ಲ. ಏನೋ ಆಫೀಸಿಗೆ ಲೇಟ್ ಆಗುತ್ತೆ ಅಂತ ನನ್ನ ಲಾರಿಯನ್ ಕೇಳಿದ. ಏನೋ ಇದು, ಅದು ರೈಟ್ ನಿಂತಿರೋ ಗಾಡಿಗೆ ಬಂದು ಗುದ್ದಕ್ಕೆ ರೆಡಿ ಆಗಿದೆಯಲ್ಲೋ. ಅಲ್ಲ ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಏ ಇಳಿಯ ಇಳಿಯ, ನಿನ್ ಬಾಯಲ್ ನನ್ ಏನ್ ಸರ್ ನೀವು? ಅಲ್ಲ ಕೆಲ್ಸಕ್ ಬರ್ದೇ ಇರೋನ್ ಮುಂದೆ ಯಾಕೆ ಕುಡಿಸ್ಕೊಂಡ್ರಿ? ಆರಾಮಾಗಿ ಒಂದ್ ಹುಡುಗಿನ ಮುಂದೆ ಕುಡಿಸ್ಕೊಂಡು ಒಂದ್ ರೊಮ್ಯಾಂಟಿಕ್ ಮ್ಯೂಸಿಕ್ ಹಾಕೊಂಡು ಡ್ರೈವ್ ಮಾಡ್ಕೊಂಡ್ ಬರ್ಬೇಕು ಸರ್. ಆ ಕೆಲ್ಸನೂ ಮಾಡ್ದೆ. ಏನ್ ಮಾತಾಡ್ತಿದ್ಯಾ? ಯಾಕೆ ಯಾರಿವಳು ಯಾರಿವಳು? ಸೂಜಿ ಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಧಮ್ಮನೆಂದು ಅರಳಿದಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ತಾಳಕ್ಕೆ ಸಿಗದು. ಏನಾಯ್ತು? ಹೌದು ಕಣ, ಅವನೇ ಮಾಡಿದ್ದು. ಯಾಕೆ ಕಳ್ಸಿದ್ಯಾ? ಕನ್ಫರ್ಮ್ ಅವನಾ? ಮೆಂಟಲ್ ಏನಾಯ್ತು? ಮತ್ತಿನೇನು ಪಾರ್ಕ್ ಅಂತ ಸುತ್ತಾಡ್ಬೇಕು ಕಣ. ಈಗ್ಲೇ ಓಪನ್ ಮಣ್ಣೆ ವಿಂಡೋ, ಓಪನ್ ಮಣ್ಣೆ. ಗುಡ್ ಮಾರ್ನಿಂಗ್ ಆಫೀಸರ್, ವೆರಿ ನೈಸ್ ಹ್ಯಾಟ್ ಸರ್. ಲೈಸೆನ್ಸ್? ಅಂತ ಪೊಣ್ಣೆ ಎದಕ್ಕಾಗಿ ಅಳುವುದೆ? ಯು ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಆಫೀಸರ್, ಡೂಯಿಂಗ್ ವೆರಿ ಗುಡ್ ಜಾಬ್. ಬಲಾತ್ಕಾರ ಮಣಿಯನ್ನ? ಏನ್ರಿ ಅದ ಪೊಣ್ಣ ಬಲಾತ್ಕಾರ ಮಣಿಯನ್ ಕೇಟ? ಏನ್ ಹೇಳ್ತಿದ್ದೀರೋ ಗೊತ್ತಾಗ್ತಿಲ್ಲ ಸರ್, ಗೊತ್ತಾಗ್ತಿಲ್ಲ. ಏನ ಹೋಗ್ತೀವಿ ಸರ್? ಇವ್ರ ಅಂದ ಪೊಣ್ಣ ತೊಂದರೆ ಪಣಿಗಿಟ್ಟು ಇದಾರ?
ಕಾರ್ತಿಕ್, ನಾನು ಹೇಳಿದ್ರೆ ಸಿಗರೆಟ್ ಬಿಟ್ಬಿಡ್ತೀಯಾ? ಹೇಳು ನೋಡು. ಹೇಳಲ್ಲ, ನನ್ಗೆ ಮಾತೇ ಸಾಕು. ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯ. ಐ ಲವ್ ಯು ಕಾರ್ತಿಕ್. ನಾನು ಅವತ್ತು ಸಡನ್ ಆಗಿ ಮೈಸೂರು ಬಿಟ್ಟು ಹೋದ್ಮೇಲೆ ನೀನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ತೀಯ ಅಂತ ಅನ್ಕೊಂಡೆ. ಐ ಥಾಟ್ ಯು ವಿಲ್ ಹೇಟ್ ಮೀ ಫಾರ್ ಅ ಲೈಫ್. ನನ್ನ ಹೆಸರಿಗೆ ಮಾತ್ರ ಇಲ್ಲಿಂದ ಹೋಗಿದ್ದೀನಿ ಅಷ್ಟೇ. ಆದರೆ ಬಾಂಬೆಗೆ ಹೋದ್ಮೇಲೆ ಅಪ್ಪನ ಹತ್ರ ಒಂದು ವರ್ಷ ನಾನು ಮಾತಾಡಲಿಲ್ಲ. ಆಮೇಲೆ ನಾನು ಕ್ಯಾರಿಡ್ ಆನ್ ವಿತ್ ಮೈ ಲೈಫ್, ಕಾಲೇಜ್, ಜಾಬ್, ಈ ಪ್ರೊಸೆಸ್ಸಲ್ಲಿ ಲಾಟ್ಸ್ ಆಫ್ ಪೀಪಲ್. ಆದರೆ ನಿನ್ನ ಜೊತೆ ಇದ್ದಿದ್ದ ಫೀಲಿಂಗ್ ನನಗೆಲ್ಲೂ ಸಿಗಲಿಲ್ಲ. ನಾನು ನಿನ್ನ ಬಗ್ಗೆ ಮಾತ್ರ ನೆನಪು ಮಾಡ್ಕೋತಿದ್ದೆ ಕಾರ್ತಿಕ್. ಆದರೆ ನೀನು ಬರೋವಾಗ ಕಾರಲ್ಲಿ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಐ ಕಾಂಟ್ ಕಂಟ್ರೋಲ್ ಮೈಸೆಲ್ಫ್ ಸೇಯಿಂಗ್ ದಿಸ್ ಟು ಯು. ಐ ಲವ್ ಯು ಕಾರ್ತಿಕ್. ಯು ಸ್ವೆಟ್ ಮೀ ಆಫ್ ಮೈ ಫೀಟ್ ವಿತ್ ದಟ್ ಲಿಟಲ್ ಟಾಕ್. ಇನ್ಮೇಲೆ ನಾನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಕಾರ್ತಿಕ್. ಇನ್ಮೇಲೆ ಏನಾದರೂ ಪರವಾಗಿಲ್ಲ. ಐ ಲವ್ ಯು ಕಾರ್ತಿಕ್. ಒಂದಾಗಿಸು ಬೀಗ ಹಾಕೋ ಮನಕ್ಕೆ ಬೀಗವ ಒಡೆದು ನೀನು ನನ್ನಲ್ಲಿ ನಿನ್ನ ಒಂದಾಗಿಸು ನನ್ನ ಚಿಕ್ಕಲು ಕಾನೀನಾಗುವ ಬೇಗ ಏನಾಗೋದೆ ನಾನು ಅರಿಯುತ್ತಿಲ್ಲ ಇನ್ನು ನನ್ನದೆಂಬ ಹೃದಯ ನಿನ್ನದಾಗೋ ಸಮಯ ಕಾದು ಕಾದು ಇಂದು ಒಂದಾಗಿದೆ. ನಾನು ಅವತ್ತು ಸಡನ್ನಾಗಿ ಮದುವೆ ಬೇಡ ಅಂದಿದ್ದಕ್ಕೆ ರೀಸನ್ ನಿನಗಿನ್ನೂ ಹೇಳಲಿಲ್ಲ. ನೀನು ಕೂಡ ನನಗೆ ಯಾವತ್ತೂ ಕೇಳಲಿಲ್ಲ. ಅದು ನನಗಿನ್ನ ನೋವು ಮಾಡ್ತು. ಈಗದೆಲ್ಲ ಯಾಕೆ ಬೇಕು ಅಂಜಲಿ? ಇಲ್ಲ, ಹೇಳಲೇಬೇಕು. ನೀನು ನನ್ನ ದ್ವೇಷಿಸಿದ್ರೆ ಇಲ್ಲಿವರೆಗೂ ನಾನು ಬದುಕಿರೋ ಲೈಫ್ಗೆ ಅರ್ಥನೇ ಇಲ್ಲ. ಒನ್ ಮಿನಿಟ್. ಏನಾಯ್ತು? ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೋ, ಐ ಸಿ ಯು ಅಲ್ಲಿದ್ದಾರಂತೆ. ನೀನು ಟೆನ್ಷನ್ ಮಾಡ್ಕೋಬೇಡ, ನಾವೀಗಲೇ ಹೋಗೋಣ. ನೀನು ಯಾಕೋ ಬರ್ತೀಯ? ನೀನು ಈ ವೀಕಲ್ಲಿ ತುಂಬ ಟ್ರಾವೆಲ್ ಮಾಡಬೇಕು, ಹಾಗೆ ವೆಡ್ನೆಸ್ಡೇ ನೀನು ಕಂಪಲ್ಸರಿಯಾಗಿ ಆಫೀಸಲ್ಲಿ ಇರಬೇಕು. ಬೇಡ, ವೆನ್ಸ್ಡೇ ತಾನೆ, ಟ್ಯೂಸ್ಡೇ ನೈಟ್ ಎಲ್ಲ ವಾಪಸ್ ಬಂದ್ಬಿಡೋಣ. ಸಾವು, ನೀನು ಬೇಗ ರೆಡಿಯಾಗು, ನಾವೀಗಲೇ ಹೋಗ್ತಾ ಇದ್ದೀವಿ. ಸರಿ ಡಂಬು, ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ ಅಂಜಲಿ, ವೆನ್ಸ್ಡೇ ನಿನ್ನ ಮದುವೆ ಅಲ್ವಾ, ಮತ್ತೆ ಇಲ್ಲಿ ತುಂಬ ಕೆಲಸ ಇರುತ್ತೆ. ಅಜ್ಜಿನ ನೋಡಬೇಕು ಅನಿಸ್ತಿದೆ. ಪ್ಲೀಸ್ ಡಂಬು, ಟ್ಯೂಸ್ಡೇ ಮತ್ತೆ ಕಾರ್ತಿಕ್ ಜೊತೆ ವಾಪಸ್ ಬರ್ತೀನಿ. ಸರಿ, ನಿನ್ನಿಷ್ಟ ಅಂಜಲಿ. ಕಾರ್ ಹತ್ರ ವೇಟ್ ಮಾಡ್ತಿರ್ತೀನಿ, ಕೀಸ್ ಕೊಡು. ಅಂಜಲಿ, ಮದುವೆಗೆ 10 ದಿನ ಮುಂಚೆನೆ ನೀನು ಇಲ್ಲಿಗೆ ಬರಬೇಕು. ತಪ್ಪದೆ ಬರ್ತೀನಿ ಅಜ್ಜಿ. ಏನೋ ಅಮ್ಮ, ಸುಬ್ಬು ಮದ್ವೆಗ್ ಮುಂಚೆ ನಿನ್ ಮದ್ವೆ ಆಗಿದ್ರೆ ಸಂತೋಷ ಆಗ್ತಿತ್ತು. ನಿನ್ ಮದ್ವೆಗ್ ನನ್ನ ಕರಿತೀಯ ಮುದುಕಿ ಅಂತ ಬಿಟ್ಬಿಡ್ತೀಯ. ನೀನ್ ಎಲ್ಲೇ ಇದ್ರು ನಾನೇ ಬಂದು ನಿನ್ನ ನನ್ ಮದ್ವೆಗ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡು ಕಾರ್ತಿಕ್, ನಂಗೆ ಅರ್ಜೆಂಟ್ ಆಗಿ ಒಂದು ಹೆಲ್ಪ್ ಮಾಡ್ಬೇಕು. ನೀನು ಚಾನ್ಸೇ ಇಲ್ಲ. ಮೊದ್ಲು ಹೆಲ್ಪ್ ಏನು ಅಂತ ಕೇಳಯ್ಯ. ಏನ್ ಹೇಳಿ? ಆ ಹುಚ್ಚರಿದಾರಲ್ಲ, ಅವ್ರನ್ನ ನೀನ್ ಕಾರಲ್ಲಿ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್? ಚಾನ್ಸೇ ಇಲ್ಲ. ನೀ ಆಫೀಸಿಗೆ ಬರ್ದೇ ಇದ್ರು ಸಿಗ್ನೇಚರ್ ಹಾಕಿದ್ದಕ್ಕೆ ನಾ ಏನಾರು ಅನ್ನ? ಪ್ಲೀಸ್ ಕಣೋ, ಇದೊಂದ್ಸತಿ ಅರ್ಥ ಮಾಡ್ಕೋ. ಅವ್ರ ಜೊತೆ ಟ್ರಾವೆಲ್ ಮಾಡಕ್ ಭಯ ಆಗ್ತಿದ್ಯೋ? ಪ್ಲೀಸ್ ಕಣೋ, ಇದೊಂದ್ಸರಿ ಕಣೋ ಪ್ಲೀಸ್. ಸರಿ, ಬರೋಕ್ ಹೇಳಿ. ಬನ್ನಿ ಇಲ್ಲಿ, ಈ ಕಾರಲ್ಲೇ ಬನ್ನಿ. ಲೈನಲ್ಲಿ ಇರಾ. ಏ ನೀನ್ ಬಾ. ಬಾಯ್.
ಏನಿದು? ಲೆಟರ್? ಈ ಕಾಲದಲ್ಲೆಲ್ಲ ಇಮೇಲ್ಸ್ ಮೆಸೇಜಸ್ ಕಳಿಸ್ತಾ ಇದ್ರೆ ನೀನು ಲೆಟರ್ ಕೊಡ್ತಾ ಇದೀಯಾ? ನನ್ ಕೈಯಾರೆ ಬರ್ಕೊಟ್ರೇನೆ ನಂಗೆ ಇಷ್ಟ. ಓಹೋ, ಏನಿದು? ಹಿಂದೆ ಅವ್ರು ಕೂತಿದ್ದಾರೆ, ನೋಡ್ತಾರೆ. ಕಾರ್ತಿಕ್, ಒಂದ್ ನಿಮಿಷ ಇಲ್ವಾ? ಯಾಕೋ ಕರೆದಿದ್ದು? ತುಂಬಾ ಹೊತ್ತಿಂದ ಅಲ್ಲೇ ಕೂತ್ಕೊಂಡಿದ್ದಲ್ ಕಣು, ಸರಿಯಾಗೂ ಮಾತಾಡ್ತಿಲ್ಲ. ಏನಾಯ್ತು ಅಂತ ಹೋಗಿ ಕೇಳು, ನಾನು ಮನೆಗೆ ಹೋಗ್ತೀನಿ ಕಣು. ಏನಾಯ್ತು ಅಂಜಲಿ, ಯಾಕೆ ಇಲ್ಲಿ ಕೂತಿದ್ಯಾ? ನೀನು ಹೊರಟೋದೆ ಅಂತ ಅಂದ್ಕೊಂಡೆ. ಯಾಕೇನು ಮಾತಾಡ್ತಿಲ್ಲ? ನಿನಗೂ ಕೂಡ ಸೋಷಿಯಲ್ ಸರ್ ಏನಾದರೂ ಅಂದ್ರ? ರಿಪೋರ್ಟ್ ಕಾರ್ಡ್ ಬಂತು ಕಾರ್ತಿಕ್, ಮನೆಗೆ ಹೋಗಕ್ಕೆ ತುಂಬ ಭಯ ಆಗ್ತಿದೆ. ಡ್ಯಾಡಿ ಏನಂತಾರೋ, ಇಲ್ ಫೀಲ್ ವೆರಿ ಬ್ಯಾಡ್. ಏನಾಯ್ತು, ಫೇಲ್ ಆದ? ಇಲ್ಲ ಕಾರ್ತಿಕ್, 9th ರ್ಯಾಂಕ್ ಬಂದಿದ್ದೀನಿ, ಯಾವಾಗಲೂ ಫಸ್ಟ್ ಬರ್ತಿದ್ದೆ. ಇವಾಗ ಈ ಥರ ಮಾರ್ಕ್ಸ್ ಬಂದಿದೆ ಅಂದರೆ ಡ್ಯಾಡಿ ಏನು ಹೇಳ್ತಾರೋ ಅಂತ ತುಂಬ ಭಯ ಆಗ್ತಿದೆ. ನಿನ್ಗೊಂದು ವಿಷಯ ಗೊತ್ತಾ, ನನ್ಗೆ ಇದುವರೆಗೂ ರ್ಯಾಂಕ್ ಅಂದ್ರೆ ಗೊತ್ತಿಲ್ಲ. ಯಾವಾಗ್ಲೂ 3 ಸಬ್ಜೆಕ್ಟ್ ಫೇಲ್ ಆಗ್ತಿದ್ದೆ, ಈ ಸಲ ಎಲ್ಲ ಫೇಲು. ಅದು ಅಲ್ಲದೆ ನಿಮ್ ಮನೇಲಿ ನಿಮ್ಮ ಅಪ್ಪ ಅಮ್ಮನ ಜಗಳ ಆಡೋದಕ್ಕೆ ಟೈಮ್ ಸಿಗಲ್ಲ. ಇನ್ನು ನಿನ್ನನ್ನು ಯಾವಾಗ ವಿಚಾರಿಸ್ತಾರೆ ಹೇಳು. ಕಾರ್ತಿಕ್, ಅಪ್ಪ ಅಮ್ಮನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸುಮ್ಮನಿರಲ್ಲ. ಏನಕ್ಕೆ ಆತರ ಕೋಪ ಮಾಡ್ಕೋತಿದ್ಯಾ? ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಅಪ್ಪ ಅಮ್ಮ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ, ನಿಮ್ಮ ಅಪ್ಪ ಅಮ್ಮ ಬೇರೆ ಆಗ್ತಿದಾರಂತೆ ಗೊತ್ತಾ? ಅವ್ರ ಕಿತ್ತಾಡೋದಕ್ಕೆ ನಾನು ನಿನ್ನ ಕೆಟ್ಟವನಾದ್ನ? ಐ ಹೇಟ್ ಯು ಕಾರ್ತಿಕ್, ಐ ಹೇಟ್ ಯು. ಡಂಬೋ, ಏ ಡಂಬೋ, ಕೂಗ್ಬೇಡ, ಬರ್ತೀನಿ. ಲೈ, ಮನೆಗೆ ಹೋಗಿದ್ಯಾ? ಇಲ್ಲ ಕಣೋ, ಹೋಗ್ತಿದ್ದೀನಿ. ಯಾಕೆ? ಲೈ, ಪ್ರಿನ್ಸಿಪಲ್ ಸರ್ಗೆ ನಿಮ್ಮಿಬ್ರು ಬಗ್ಗೆ ಎಲ್ಲನೂ ಗೊತ್ತಾಯ್ತೋ? ನಿಮ್ಮಿಬ್ರು ಪೇರೆಂಟ್ಸ್ನ ಕರೆಸಿ ಏನೋ ಮಾತಾಡಿದ್ರು. ಏನು ಮಾತಾಡಿದ್ರು? ಏನೋ ಕಣೋ, ನನಗೂ ಗೊತ್ತಿಲ್ಲ. ಆದರೆ ಪ್ರಿನ್ಸಿಪಲ್ ಸರ್ ರೂಮಿಂದ ನಿಮ್ಮಪ್ಪ ಮತ್ತೆ ಅಂಜಲಿಯವರಪ್ಪ ಜೋರಾಗಿ ಜಗಳ ಮಾಡಿಕೊಂಡು ಕಿರ್ಚಾಡ್ಕೊಂಡು ಹೊರಗಡೆ ಬಂದರು. ಏಯ್, ಆ ತಲೆ ಹರಟೆ ಹತ್ರ ನಿನ್ಗೇನು ಕೆಲಸ? ಬಾ ಮೇಲೆ. ಅಜ್ಜಿ, ನಿನಗೆ ಸೈನ್ ಮಾಡಕ್ಕೆ ಬರುತ್ತಾ? ಯಾಕೋ? ಮದ್ವೆ ಆಗ್ತಿದ್ದೀನಿ, ಸಾಕ್ಷಿಗೆ ಸೈನ್ ಮಾಡೋಕ್ಕಾಗುತ್ತೇನೋ ಅಂತ. ನಿನ್ನ ಎಷ್ಟು ಸಲ ಬೈದ್ರು ಬುದ್ಧಿನೇ ಬರಲ್ಲ ಕಣೋ ನಿನ್ಗೆ. ಮದ್ವೆ ಅಂತೆ ಮದ್ವೆ. ಏ ಸುಬ್ಬು, ಆ ಚಮ್ ತಗೊಂಡ್ ಮೇಲೆ ಬಾರೋ. ಲೈ, ನಿನಗ್ ಭಯ ಆಗ್ತಿಲ್ವೇನೋ? ತುಂಬಾ ಭಯ ಆಗ್ತಿದೆ ಕಣೋ, ಕೈ ನೋಡು ಹೇಗ್ ನಡಕ್ತಾ ಇದೆ. ನಮ್ಮಪ್ಪ ನಿಜವಾಗ್ಲೂ ಇವತ್ ನನ್ ಮದ್ವೆ ಮಾಡ್ತಾರೆ, ಅಂಜಲಿ ಕೂಡ ಹೀಗೆ ಭಯ ಪಡ್ತಿರೋದನ್ನ ನೆನ್ಸ್ಕೊಂಡ್ರೆ ನನಗ್ ತುಂಬಾ ನೋವಾಗುತ್ತೆ ಕಣೋ. ಸರಿ, ನೀನ್ ಹೋಗು. ಲೈ, ಎಲ್ಲಿಗೆ ಹೋಗ್ತಾ ಇದೀಯಾ? ಅಂಜಲಿಗಾಗ್ಲೇ ಬೈದ್ಬಿಟ್ಟೆ ಕಣೋ, ಅವಳು ಬೇಜಾರಾಗಿರ್ಬೇಕು. ಲೈ, ನಿನಗೇನ್ ಹುಚ್ಚೇನೋ? ನಿಮ್ಮ ಅಪ್ಪನ ಕಾಲ ಓಡಿಸ್ಕೊಂಡ್ರೆ ಒಂದ್ ಅರ್ಥ ಇದೆ, ಹೋಗಿ ಹೋಗಿ ಅವ್ರ ಅಪ್ಪನ ಕಾಲ ಓಡಿಸ್ಕೊಂತೀನಿ ಅಂತ ಹೇಳ್ತೀಯಲ್ಲ. ಏನಿಲ್ಲ ಕಣೋ. ಏಯ್, ಏನೋ ಎಲ್ಲ ಗೊತ್ತಿರೋಂತರ ಮಾತಾಡ್ತೀಯ? ಹೋಗ್ಲಿ, ಏನ್ ನಡೀತು ಅಂತ ಹೇಳ್ಬಿಟ್ಟೋಗು, ಸಾಕು. ಸುಮ್ನೆ ಕಾರಣ ಇಲ್ಲದೆ ಅಂಜಲಿಗೆ ಬೈದ್ಬಿಟ್ಟೆ, ಹೋಗಿ ಸಾರಿ ಹೇಳ್ಬಿಟ್ಟು ಬರ್ತೀನಿ. ಬಾಯ್.
ಕಾರ್ತಿಕ್ ನಿಂತ್ಕೊಳ್ಳೋ, ನನ್ ಮಾತು ಕೇಳೋ. ಕಾರ್ತಿಕ್ ವಾಟ್ಸ್ ಯುವರ್ ಏಜ್? ವಾಟ್ಸ್ ಯುವರ್ ಏಜ್? 14. ನಿಮ್ ಸ್ಕೂಲ್ ಪ್ರಿನ್ಸಿಪಾಲ್ ಕರೆದು ನಿಮ್ ಹುಡುಗಿನ ಡಿಬಾರ್ ಮಾಡ್ತಿದ್ದೀನಿ, ಎಕ್ಸಾಮ್ ಕೂಡ್ಸಲ್ಲ ಅಂತಿದ್ದಾರೆ. ಮಾರ್ಕ್ಸ್ ಕಮ್ಮಿ ಬಂದಿದೆಯೇನೋ, ನೆಕ್ಸ್ಟ್ ಟೈಮ್ ಶೀಲ್ ಡು ಬೆಟರ್ ಅಂತ ಹೇಳ್ಬಿಟ್ಟು ಬರೋಣ ಅನ್ಕೊಂಡೆ. ಬಟ್ ವಾಟ್ ಇಟ್ ಹೋಲ್ಡ್ ವಾಸ್ ಸಮಥಿಂಗ್ ಐ ಡಿಂಟ್ ಎಕ್ಸ್ಪೆಕ್ಟ್. ನಾನು ಏನು ಆನ್ಸರ್ ಮಾಡಬೇಕೋ ಹೇಳು ಅಂಜಲಿ, ಆನ್ಸರ್ ಮೀ. ಅವನು ಯಾರು? ನಮ್ಮ ಮನೆ ಮುಂದೆ ಸುತ್ತಿರ್ತಾನೆ. ಅದನ್ನೇ ಹೇಳಿದ್ದು. ನೋಡು ಕಾರ್ತಿಕ್, 14 ಇಯರ್ಸ್ಗೆ ನನ್ನ ಮಗಳು IIT ಪ್ರಿಪೇರ್ ಆಗ್ತಿದ್ದಾಳೆ ಅಂತ, ಸ್ಪೋರ್ಟ್ಸ್ ಅಲ್ಲಿ ಕಪ್ ಬಂದಿದೆ ಅಂತ, ಕ್ಲಾಸ್ ಅಲ್ಲಿ ಫಸ್ಟ್ ಬಂದಿದ್ದಾಳೆ ಅಂತ 4 ಜನ ಹೇಳಿದ್ರೆ ಕೇಳೋದಕ್ಕೆ ಸಂತೋಷ ಆಗುತ್ತೆ. ಅದೇ 14 ಇಯರ್ಸ್ಗೆ ಒಬ್ಬ ಹುಡುಗನ ಜೊತೆ ಸುತ್ತ ಇದ್ದಾಳೆ ಅಂತ ಗೊತ್ತಾದ್ರೆ ತುಂಬಾ ಕೆಟ್ಟದಾಗಿರುತ್ತೆ. 14 ವರ್ಷಕ್ಕೆ ನನಗೆ ಕ್ರಿಕೆಟ್ ಅಂದ್ರೆ ಇಷ್ಟ, ನಮ್ಮ ಅಮ್ಮ ಅಂದ್ರೆ ಇಷ್ಟ, ಡಂಬೋ ಅಂದ್ರೆ ಇಷ್ಟ, ಹಾಗೆ ಅಂಜಲಿ ಕೂಡ ಇಷ್ಟ. ಇವೆಲ್ಲ ತಪ್ಪಲ್ಲ ಅಂದ್ಮೇಲೆ ಅಂಜಲಿನ ಇಷ್ಟಪಡೋದ್ರಲ್ಲಿ ತಪ್ಪೇನಿದೆ ಆಂಟಿ? ಏನೋ ಗೊತ್ತಿಲ್ಲ ಆಂಟಿ, ಅಂಜಲಿ ಅಂದ್ರೆ ನನಗೆ ತುಂಬಾ ಇಷ್ಟ. ನಾನಂದ್ರೆ ಅಂಜಲಿಗೂ ತುಂಬಾ ಇಷ್ಟ. ಏನ್ ಅಂಜಲಿ? ಸಾರಿ ಅಂಜಲಿ, ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟೆ. ಡೋಂಟ್ ಟಚ್ ಹರ್ ಅಂಜಲಿ. ಅಂಜಲಿ ಅಂದ್ರೂ ಇಷ್ಟ. ಇಷ್ಟು ಚಿಕ್ಕ ವಿಷಯ ನನ್ನ ಅಕ್ಕಪಕ್ಕ ಇರೋ ದೊಡ್ಡವ್ರಿಗೆ ಗೊತ್ತಾಗ್ಲೇ ಇಲ್ಲ. ನನಗೆ ಅರ್ಥ ಆದ್ರೂ ನಾನೇನು ಮಾತಾಡ್ಲಿಲ್ಲ. ನನಗೆ ಯಾಕೋ ಅವಾಗ ವಯಸ್ಸಿಗೆ ಮೀರಿದ ಇಷ್ಟಗಳು ಬೇಡ ಅನ್ನಿಸ್ತು. ನನಗಿರೋ ಕಷ್ಟಗಳೇ ಸಾಕು ಅನ್ಸಿತ್ತು. ನೀವೆಲ್ಲರೂ ಹೋಗಿ ರೆಸ್ಟ್ ಮಾಡಿ. ಕಾರ್ತಿಕ್, ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕು. ಲೇ, ಅಜ್ಜಿ ನಿನ್ನ ನೋಡ್ಬೇಕಂತೆ. ವಿಸಿಟಿಂಗ್ ಅವರ್ಸ್ ಇರೋದು ಬರೀ 6 ವರೆಗೂ. ಒಂದ್ಸಲ ಹೋಗಿ ನೋಡ್ಕೊಂಡು ಬಾ. ಮ್ಯಾಡಮ್, ನಿಮ್ ಫೋನ್ ರಿಂಗ್ ಆಗ್ತಾ ಇದೆ. ಹಾಂ, ಹಲೋ. ಐ ಥಾಟ್ ಆಫ್ ಸರ್ಪ್ರೈಸಿಂಗ್ ಯು, ಆದ್ರೆ ನೀನೆ ನಂಗೆ ಸರ್ಪ್ರೈಸ್ ಕೊಟ್ಟೆ. ಎಲ್ಲಿದ್ಯಾ? ಹೋಟೆಲ್ನಲ್ಲಿ. ನೀನು ನಿನ್ನೆ ಈವ್ನಿಂಗ್ ಇಂದ ಬಂದಿಲ್ಲ ಅಂತ, ನಿಮ್ ಡ್ಯಾಡಿ ನಿನ್ನ ಕರ್ಕೊಂಡ್ಬರ್ತೀನಿ ಅಂತ ಹೋಗಿ ಇನ್ನೂ ಬಂದಿಲ್ಲ. ಐಮ್ ನಾಟ್ ಇನ್ ಬ್ಯಾಂಗ್ಳೂರ್. What? ಯಾವಾಗ ಬರ್ತಿದ್ಯಾ? I'll take 2 days. 2 days? That's 1 day before marriage.
Arun, I can't explain now. I don't want your explanation, Anjali. Ili, relatives ella bandidara. What should I tell them? I'll call you back, okay? ವಿಸಿಟಿಂಗ್ ಅವರ್ಸ್ ಆಗೋಗಿದೆ, ಪೇಷಂಟ್ನ ಜಾಸ್ತಿ ಡಿಸ್ಟರ್ಬ್ ಮಾಡದೆ ಬೇಗ ಬಂದ್ಬಿಡಿ. ಶ್ಯೂರ್ ಡಾಕ್ಟರ್. ಏನಪ್ಪ ಡಾಕ್ಟರ್ ಏನಂದ್ರು? ಇನ್ನು ಕಷ್ಟ ಅಂತಿದ್ದಾರೆ ಅಜ್ಜಿ, ಸಂಬಂಧಿಕರಿಗೆಲ್ಲ ಫೋನ್ ಮಾಡು ಅಂತಿದ್ದಾರೆ. ಆಯ್ತು ಹೊಡಿರಿ. ಏನಪ್ಪ ಆ ಹುಡುಗಿ ನಿನ್ಗೋಸ್ಕರ ಬಂದ್ಲಾ? ಬಂದಿದ್ದಾಳೆ ಅಜ್ಜಿ, ಎರಡು ದಿನದಲ್ಲಿ ಅವಳು ಮದುವೆ ಅಂತೆ, ಕರಿಯಕ್ಕೋಸ್ಕರ ಬಂದಿದ್ದಾಳೆ. ಯಾಕೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಲ್ಲಿ ನೀನಂದ್ರೆ ನನ್ಗೆ ಇಷ್ಟನೇ ಇಲ್ಲ. ತರಲೆ ಮಾಡ್ಕೊಂಡು ಸುತ್ತೋದು, ಎಲ್ಲ ವಿಷಯದಲ್ಲೂ ತಲಹರಟೆ ಮಾಡೋದು, ರೋಡ್ ರೋಡ್ ಸುತ್ತೋದು, ನಿನ್ ಜೊತೆ ಸುಬ್ಬು ಕೂಡ ಹಾಳಾಗ್ಬಿಡ್ತಾನೆ ಅಂತ ಭಯ ಆಗ್ತಿತ್ತು. ರೆಸ್ಟ್ ತಗೋ, ನೀನು ರೆಸ್ಟ್ ತಗೋ ಅಜ್ಜಿ. ಒಂದಿನ ಯಾರಿಗೂ ಹೇಳ್ದೆ ಆ ಹುಡುಗಿಗೋಸ್ಕರ ಮನೆ ಬಿಟ್ಟು ಓಡೋದೆ ನೋಡು, ಆಗಂತೂ ನಿನ್ನನ್ನು ಹುಡುಕೊಂಬಂದು ಕತ್ತಿಸಬೇಕು ಅನ್ನೋಷ್ಟು ಕೋಪ ಬಂದಿತ್ತು ನನಗೆ. ಸುಮ್ಮನಿರು, ಸುಮ್ಮನೆ ಬಿಡು. ಆ ಹುಡುಗಿ ಮದುವೆ ಮಾಡ್ಕೊಳ್ಳಲ್ಲ ಅಂದಮೇಲೆ ಯಾಕೆ ಅಂತ ಒಂದು ಮಾತು ಕೂಡ ಕೇಳಲಿಲ್ಲ. ಮೊಟ್ಟ ಮೊದಲನೇ ಸಲ ಅವಾಗ ಇಷ್ಟ ಆದಕ್ಕೆ ತಪ್ಪೋ ಸರಿನೋ, ಒಂದ್ ಹೆಣ್ಣು ಹುಡುಗಿನ ಇದಕ್ಕಿಂತ ಯಾರು ಅರ್ಥ ಮಾಡ್ಕೋತಾರೆ? ಇಷ್ಟಪಟ್ಟ ಹುಡುಗಿನ ಹೇಗ್ ಮದ್ವೆ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾನೆ ಹುಡುಗ, ಮದ್ವೆ ಆದ್ಮೇಲೆ ಹೇಗಪ್ಪ ಅಂತ ಯೋಚನೆ ಮಾಡ್ತಾಳೆ ಹುಡುಗಿ. ಆ ಹುಡುಗಿ ಮನ್ಸಲ್ಲಿ ಏನಿದೆಯೋ ಏನೋ. ಹೋಗ್ಲಿ, ಅವರಪ್ಪ ಅಮ್ಮ ಹತ್ರ ನಾನು ಮಾತಾಡ್ಲಾ? ಮಮ್ಮಿ ನಿನ್ನ ಮೀಟ್ ಮಾಡ್ಬೇಕಂತೆ, ಅವ್ರನ್ನ ಮೀಟ್ ಮಾಡಿ ನೀನ್ ಒಂದ್ಸಲ ಮಾತಾಡು. ಅಬ್ಬಾ, ಈಗ ನಿಮ್ಮ ಅಮ್ಮನ ಯಾಕೆ ಮೀಟ್ ಮಾಡ್ಬೇಕು? ಏನಿಲ್ಲ ಕಾರ್ತಿಕ್, ಅಮ್ಮನ ಹತ್ರ ನಾವು ಮದ್ವೆ ಮಾಡ್ಕೋತೀವಿ ಅಂತ ಹೇಳ್ದೆ. ಏನು ಮದ್ವೆನಾ? ಏನು ಡಂಬು, ನಿಂಗೆ ಹೇಳಿಲ್ವಾ? ಡಂಬು, ನೀನ್ ಹೇಳು. ನಾನು ಫ್ಲೈಟ್ಸ್ಗಿನ್ನೊಂದು 3 ಡೇಸ್ ಇದೆ. ಈ ಸಲ ನಾನು ನಿನ್ನ ಬಿಟ್ಟು ಜಾಸ್ತಿ ದಿನ ಇರೋಕ್ಕಾಗಲ್ಲ. ಈ ಟೈಮಲ್ಲಿ ನಿಮಗೆ ವೀಸಾ ಬರೋದು ಕಷ್ಟ. ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ಇದ್ರೆ ಡಿಪೆಂಡೆಂಟ್ ವೀಸಾ ನಮ್ಗೆ ಈಸಿಯಾಗಿ ಸಿಗುತ್ತೆ. ನೀನು ಬಂದ್ಮೇಲೆ ಒಂದು 6 ಮಂತ್ಸ್ ಬಿಟ್ಟು ಮತ್ತೆ ವಾಪಸ್ ಇಂಡಿಯಾಗೆ ಬರೋಣ. ಆಗೇನಾದರೂ ಬೇಕು ಅನಿಸಿದ್ರೆ ಎಲ್ಲರನ್ನೂ ಕರೆದು ಪಾರ್ಟಿ ಟೈಪ್ ಏನಾದರೂ ಕೊಟ್ಟರೆ ಆಯಿತು. ಗೈಸ್, ಯಾಕೋ ಹೇಳ್ಬಿಟ್ಟ? ಹೇ, ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡೆ ಕಣೋ, ಅಪ್ಪ ಅಮ್ಮನ್ ಕೂಡ ಬರಕ್ ಹೇಳಿದೀನಿ. ನೋವಾಗುತ್ತೆ ಕಣೋ. ಕಂಗ್ರ್ಯಾಚುಲೇಷನ್ ಕಾರ್ತಿಕ್, ಕೊನೆಗೂ ಅಮೆರಿಕಕ್ಕೆ ಹೋಗ್ತಿದ್ಯಾ? ಈ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದಕ್ಕೆ ನಾನು ನಿಂಗೆ ಬೋನಸ್ ಕೊಡ್ತಿದ್ದೀನಿ. ಅದೇನು ಗೊತ್ತಾ? ನೋಟಿಸ್ ಪೀರಿಯಡ್ ಇಲ್ದೇನೆ ನಿನ್ನ ರಿಲೀಸ್ ಮಾಡ್ತಿದ್ದೀನಿ. ಓ, ಆಲ್ ದ ವೆರಿ ಬೆಸ್ಟ್. ಒಂದು ನಿಮಿಷ. ಹೋಗಿ ಸರ್. ತಿನ್ನೋ ಬೇಡ ಕಣೋ. ಕೊನೆಗೂ ಅವ್ರಿಗೂ ನನ್ನ ಮದುವೆ ಬಗ್ಗೆ ಗೊತ್ತಾಯ್ತು, ಆದರೆ ನನಗೆ ಗೊತ್ತಿಲ್ಲ. ಸರ್ಪ್ರೈಸ್ ಇರೋದು ನಿನಗೆ, ಅವ್ರಿಗಲ್ಲ. ಆಕ್ಚುಲಿ ದಿಸ್ ಇಸ್ ಇಡ್ಲಿ ಆಕ್ಚುಲಿ, ಆ್ಯಂಡ್ ದಿಸ್ ಇಸ್ ಚಟ್ನಿ ಆ್ಯಕ್ಚುಲಿ. ಇಡ್ಲಿ ಆ್ಯಂಡ್ ಚಟ್ನಿ ಗುಡ್ ಆ್ಯಕ್ಚುಲಿ. ಆ್ಯಕ್ಚುಲಿ ದಿಸ್ ಇಸ್ ಸಾಂಬಾರ್ ಆ್ಯಕ್ಚುಲಿ. ಇಡ್ಲಿ ಆ್ಯಂಡ್ ಸಾಂಬಾರ್ ಆಲ್ಸೋ ವೆರಿ ಗುಡ್ ಆ್ಯಕ್ಚುಲಿ. ಆ್ಯಕ್ಚುಲಿ ಸಾಂಬಾರ್ ಎಕ್ಸಲೆಂಟ್. ಅಪ್ಪ ರಾಜೇಶ್ ಇರಿ ಸರ್, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀ ಎಕ್ಸ್ಪ್ಲೈನ್ ಮಾಡ್ದೇನೆ ಅವ್ರಿಗೆಲ್ಲ ಗೊತ್ತು, ನೀ ಸೈಡಿಗೆ ಬಾ. ಐಲ್ ಕಮ್ ಯು ಆ್ಯಕ್ಚುಲಿ. ಏನ್ ಮಾತಾಡ್ತಿದ್ಯಾ ಅಲ್ಲಿ? ನೀವೇ ಅಲ್ವಾ ಸರ್ ಹೇಳಿದ್ದು ಕ್ಲೈಂಟ್ಸ್ ಹತ್ರ ಇಂಗ್ಲೀಷ್ ಅಲ್ಲಿ ಮಾತಾಡಿ ನಿಮ್ ಟ್ಯಾಲೆಂಟ್ಸ್ ನ ತೋರಿಸಿ ಅಂತ? ಆಕ್ಚುಲಿ ಬಿಟ್ಬಿಟ್ಟು ಇಡ್ಲಿ ಸಾಂಬಾರ್ ತೆಗೆದು ಬಿಟ್ರೆ ಇನ್ ಅಲ್ಲಿ ಇಂಗ್ಲೀಷ್ ಅಲ್ಲಿ ಇದೆಯೋ? ಅದೇನ್ ಸರ್ ಅದು ಲಾಸ್ಟ್ ಅಲ್ಲಿ ಎಕ್ಸಲೆಂಟ್ ಅನ್ನಲ್ಲ.
ಅದನ್ನ ಇಂಗ್ಲಿಷ್ ಅಂತಾರ ಅಪ್ಪ. ಹೋಟೆಲ್ ಅಲ್ಲಿ ವೈಟರ್ ಆಗಿ ಕೆಲಸ ಮಾಡೋರ್ನೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ಪ್ರೋಗ್ರಾಮ್ ರೈಟರ್ ಆಗಿಟ್ರೆ ಇನ್ನೇನಾಗತ್ತೆ? ತಪ್ಪು ನಂದೇ ಬಿಡು. ಹೌದು, ಮತ್ತೆ ಅದೇನೋ ದೊಡ್ಡದಾಗಿ ಒಬಾಮಾಗೆ ಸಿಕ್ಕಿರೋ ಕೆಲಸ ನನಗೆ ಕೊಟ್ಟಂಗೆ ಬುದ್ಧ ಬಿಡ್ತೀನಿ ಸರ್. ಮಟನ್ ತುಂಬಾ ಗಟ್ಟಿ ಇದೆ ಸರ್. ಹೌದಾ? ಇವತ್ತಿಗೆ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ. ಇಲ್ಲ, ನನಗೆ ಮಟನ್ನೇ ಬೇಕು ಅಂತಿದ್ರೆ ಅದನ್ನ ತೆಗೆದು ನನ್ನ ಬಾಯಿಯೊಳಗಿಡು, ನಾ ತಿಂದುಗೀತೀನಿ. ತಿನ್ನು, ಮೆತ್ಕಿರುತ್ತೆ. ಅಬ್ಬಾ, ನೀವ್ ಅಗ್ದು ನುಂಗ್ಬಿಟ್ರೆ ಇವ್ರಂತವ್ರೆ. ಸೊ ಕಾರ್ತಿಕ್, ಇಟ್ಸ್ ಬೀನ್ ಹೌ ಮೆನಿ ಇಯರ್ಸ್? 13 ಇಯರ್ಸ್ ಆಯ್ತು ಆಂಟಿ. ಅಂಜಲಿನ ಫಸ್ಟ್ ಟೈಮ್ ನೋಡಿದಾಗ್ಲೇ ಇಷ್ಟ ಆಗೋದ್ಲು. ಯಾವಾಗಿಂದ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದೆ. ಓ, 4-5 ಇಯರ್ಸ್ ಆಯ್ತು. ಸೊ ವಾಟ್ಸ್ ಯುವರ್ ಫ್ಯೂಚರ್ ಪ್ಲಾನ್? ಅಂಜಲಿ US ಹೋಗಿ ವೀಸಾ ಪೇಪರ್ಸ್ ಕಳಿಸ್ತೀನಿ ಅಂತ ಹೇಳಿದಾಳೆ. ಅದಾದ್ಮೇಲೆ ಮೊದಲು ಶಾಪಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಹ್, ಜಾಬ್ ಬಗ್ಗೆ ಕೇಳಿದ್ರಿ ಅಲ್ಲ. ನೆವರ್ ಮೈಂಡ್. ಮಾಮ್, ಕ್ಯಾನ್ ವಿ ಗೋ? ಎಸ್ ಬೇಟಾ, 5 ಮಿನಿಟ್ಸ್, ಯು ಪ್ಲೇ. ಅಂಜಲಿ ನೀನು BCOM ಓದಿದ್ಯಾ ಅಂತ ಹೇಳಿದ್ಲು, ನಿನಗೆ ITಯಲ್ಲಿ ಹೇಗೆ ಕೆಲಸ ಸಿಕ್ತು? ಬೆಂಗಳೂರಿಗೆ ಬಂದ್ಮೇಲೆ 2 ತಿಂಗಳು ಕೋರ್ಸ್ ಮುಗಿಸ್ದೆ. ಅದಾದ್ಮೇಲೆ ನಮ್ಮ ಸುಬ್ಬು ಕಡೆಯಿಂದ ಆಫೀಸಲ್ಲಿ ವೇಕೆನ್ಸಿ ಇದೆ ಅಂತ ಗೊತ್ತಾಯ್ತು. ಎಲ್ಲ ಅವನೇ ಮ್ಯಾನೇಜ್ ಮಾಡ್ದ. ಹಾಂ, US ಹೋದ್ಮೇಲೆ ಅಂಜಲಿ ಮ್ಯಾನೇಜ್ ಮಾಡ್ತಾಳೆ. ದಟ್ ಸೌಂಡ್ಸ್ ಲೈಕ್ ಎ ಪ್ಲಾನ್. ಅಶು, ಫಿನಿಶ್ ಯೋರ್ ಡ್ರಿಂಕ್. ಅಂಟಿ, ನಿಮ್ಮನ್ನು ಒಂದು ವಿಷಯ ಕೇಳ್ಬೋದಾ? ನಾನಂದ್ರೆ ನಿಮ್ಗೆ ಯಾಕೆ ಇಷ್ಟ ಇಲ್ಲ ಆಂಟಿ? ನನಗೂ ಅದು ಅರ್ಥ ಆಗ್ತಿಲ್ಲ. ಹೌದು, ಅಂಜಲಿಗೆ ನೀನು ಹೇಗೆ ಇಷ್ಟ ಆದೆ? ಕಾರ್ತಿಕ್ ಇಷ್ಟ ಆದ್ನ ಅಂತ ಕೇಳಿದ್ರೆ ಏನು ಮಾತಾಡ್ತಾನೆ ಇಲ್ವಲ್ಲ ಮಮ್ಮಿ? ಇಷ್ಟ ಆಗ್ಲಿಲ್ಲ ಅಂದ್ರೆ ಮದ್ವೆ ಮಾಡ್ಕೊಳ್ಳೋದು ಬಿಟ್ಬಿಡ್ತೀಯಾ? ಖಂಡಿತ ಇಲ್ಲ. ಕಾರ್ತಿಕ್ ಜಾಬ್ ಮತ್ತೆ ಕೆರಿಯರ್ ಇದಕ್ಕೆ ರೀಸನ್ ಅಂತ ಹೇಳ್ಬೇಡಿ ಮಮ್ಮಿ. ಐ ಡೋಂಟ್ ಕೇರ್ ಅಬೌಟ್ ಹಿಸ್ ಜಾಬ್ ಆರ್ ಮನಿ. ಹೀಸ್ ಏಮ್ಲೆಸ್ ಅಂಡ್ ಇರ್ರೆಸ್ಪಾನ್ಸಿಬಲ್. ಬಟ್ ಹೀ ಲವ್ಸ್ ಮೀ. ಅಂಜಲಿ, ಇತ್ತೀಚೆಗೆ ಬೇರೆ ಆಗ್ತಿರೋ ಜೋಡಿಗಳೆಲ್ಲ ಮೊದಲು ಪ್ರೀತಿ ಮಾಡಿ ಮದ್ವೆ ಆದವ್ರೆ. ಮದ್ವೆ ಮಾಡ್ಕೋಬೇಕಾಗಿರೋದು ಇಷ್ಟು ದಿನ ನಾವು ಹೇಗಿದ್ವಿ ಅನ್ನೋದನ್ನ ನೋಡಿ ಅಲ್ಲ, ಮುಂದೆ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ. ಚಿಕ್ಕವನಿದ್ದಾಗ ಪೇರೆಂಟ್ಸ್, ದೊಡ್ಡವನಾದ್ಮೇಲೆ ಸುಬ್ಬು, ಈಗ ನೀನು. ಹೀಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಕಂಫರ್ಟಬಲ್. ಒಂದ್ ಸಾರಿ ಆ ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ ನೋಡಿದ್ರೆ ಯು ವಿಲ್ ಸಿ ದ ರಿಯಲ್ ಪರ್ಸನ್. ಅದು ಮದ್ವೆ ಆಗಿ 3 ತಿಂಗಳಿಗೆ ನಿನಗೆ ಅರ್ಥ ಆಗತ್ತೆ. ಡ್ರೈವರ್, ಕಾರ್ ನಿಲ್ಸಿ. ಅಂಜಲಿ, ನಿನ್ ಥಾಟ್ಸ್, ಪ್ರಾಸೆಸ್, ಬಿಹೇವಿಯರ್ ಎಲ್ಲ ನನ್ನ ಥರನೇ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಕಾರ್ತಿಕ್ ಜೊತೆ ಮಾತಾಡಿದ 5 ನಿಮಿಷದಲ್ಲಿ ಅವನು ನಿಮ್ ಡ್ಯಾಡಿ ತರನೇ ಅನ್ಸ್ಬಿಟ್ಟ. ಮದ್ವೆ ಆಗಿ ಮಧ್ಯದಲ್ಲಿ ಈ ತರ ಇಳಿದು ಹೋಗೋ ಸಂದರ್ಭ ಬಂದ್ರೆ ಡೋಂಟ್ ಫರ್ಗೆಟ್ ದಟ್ ಐ ಆಮ್ ದೇರ್. ಗುಡ್ ಲಕ್ ಬೇಬಿ. ಹ್ಯಾಪಿಯಾಗಿ ಮನೆಗೆ ಹೋಗ್ತಾರೋ ಮಕ್ಕಳ ಮಧ್ಯೆ, ಮನೆಗೆ ಹೋದ್ರೆ ಏನ್ ಜಗಳ ನಡೀತಿರುತ್ತೋ ಅಂತ ಭಯಪಟ್ಟು ಹೋಗ್ತಿದ್ದವಳು ನಾನು. ಒಂದೊಂದ್ಸಲ ಇದನ್ನೆಲ್ಲ ಬಿಟ್ಟು ಎಲ್ಲಾದ್ರೂ ದೂರ ಓಡ್ ಹೋಗೋಣ ಅನಿಸ್ತಿತ್ತು. ಇಷ್ಟು ಜಗಳ ಮಾಡೋರು ಮದ್ವೆ ಯಾಕೆ ಮಾಡ್ಕೊಂಡ್ರು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಈಗ ಆ ಪ್ರಶ್ನೆ ನನ್ನ ಲೈಫ್ಗೂ ಬಂದಿದೆ. ಮಮ್ಮಿ ಹೇಳ್ದಾಗೆ ಕಾರ್ತಿಕ್ ಕೂಡ ಡ್ಯಾಡಿ ತರನೇ ಬದಲಾಗ್ಬಿಟ್ರೆ, ನಾನು ಕಾರ್ತಿಕ್ ಯಾವಾಗ್ಲೂ ಜಗಳ ಆಡ್ತಾನೆ ಇದ್ರೆ ಭಯ ಆಯ್ತು. ಆ ಕ್ಷಣಕ್ಕೆ ಕಾರ್ತಿಕ್ ಪ್ರೀತಿ ಕೂಡ ನೆನಪಾಗ್ಲಿಲ್ಲ. ನನ್ಗೆ ಮದ್ವೆ ಇಷ್ಟ ಇಲ್ಲ ಕಾರ್ತಿಕ್. ನಿನ್ನ ಬಿಟ್ಟು ಹೋಗ್ತಾ ಇರೋದು ನನ್ನ ಸ್ವಾರ್ಥದಿಂದನೇ ಹೊರತು ನನ್ನ ಪ್ರೀತಿ ಸುಳ್ಳಲ್ಲ. ಅದೇ ಸುಳ್ಳಾದ್ರೆ ಇಷ್ಟು ದಿನದ ನನ್ನ ಜೀವನಕ್ಕೆ ಅರ್ಥನೇ ಇರಲ್ಲ. ನಡೆದಿದ್ದು
ಮಾಡಿದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಅಂತ ಹೇಳ್ಬೇಕು. ಯು ಶುಡ್ ಗೋ ಆನ್ ವಿತ್ ಯುವರ್ ಲೈಫ್ ಅಂತ ಹೇಳ್ಬೇಕು. ಎಲ್ಲದಕ್ಕಿಂತ ಮೀರಿ ನಾನು ನಿನ್ನ ನೋಡ್ಬೇಕು, ಆದ್ರೆ ನಿನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳಬೇಕು. ಇದೆಲ್ಲ ಮಾಡೋದಕ್ಕೆ ಮದ್ವೆಗೆ ಮುಂಚೆ ಸಿಕ್ಕಿರೋ ಲಾಸ್ಟ್ ಚಾನ್ಸ್ ಇದು ಕಾರ್ತಿಕ್. ನಿನಗೋಸ್ಕರನೇ ಬಂದಿದ್ದೀನಿ ಕಾರ್ತಿಕ್, ಮತ್ತೆ ನಿನಗೋಸ್ಕರನೇ ಬಂದಿದ್ದೀನಿ. ಮತ್ತೆ ಯಾಕೆ ಬಂದೆ ಅಂಜಲಿ, ಮತ್ತೆ ಯಾಕೆ ಬಂದೆ? ನಾನು ಹೇಳ, ನೀನು ತಪ್ಪು ಮಾಡಿರೋ ಗಿಲ್ಟು ಕಾಡ್ತಾ ಇದೆ. ನೀನು ಯಾಕೆ ಹೋದೆ ಅನ್ನೋ ಎಕ್ಸ್ಪ್ಲನೇಷನ್ನ ಅವನು ಕೊಟ್ಟು ಮದ್ವೆಗೆ ಮುಂಚೆ ನಿನ್ನ ಕಾನ್ಷಿಯಸ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಬಂದಿದ್ಯಾ. ಮತ್ತೆ ಇಷ್ಟೊಂದು ಸೆಲ್ಫಿಶ ಅಂಜಲಿ, ಈಗಲೂ ನೀನು ಯಾಕೆ ಹೋದೆ ಅನ್ನೋ ಎಕ್ಸ್ಪ್ಲನೇಷನ್ನ ಅವನು ಕೊಟ್ಟು ನೀನು ಆರಾಮಾಗಿ ಮದುವೆ ಆಗ್ಬೋದು ಅಂತ ಅಂದ್ಕೊಂಡಿದ್ಯಾ ಅಂಜಲಿ. ಆದರೆ ಇದನ್ನೆಲ್ಲ ಹೇಳಿದ್ಮೇಲೆ ಅವನ ಗತಿ ಏನಾಗುತ್ತೆ ಅಂತ ಗೊತ್ತಾ? ಅವನು ಹುಚ್ಚ ಅಂಜಲಿ. ನೀನು ಅವನ್ನ ಯಾಕೆ ಬಿಟ್ಟು ಹೋದೆ ಅಂತ ಅವನಿಗೆ ಈಗಲೂ ಅರ್ಥ ಆಗಿಲ್ಲ. ನಿನ್ನ ಜೊತೆಲಿದ್ದಾಗ ಅವನು ಹೇಗಿರ್ತಾನೆ ಅಂತ ನಿನಗೆ ಗೊತ್ತು, ಆದರೆ ನೀನು ಇಲ್ಲದೆ ಇರುವಾಗ ಹೇಗಿರ್ತಾನೆ ಅಂತ ನನಗೆ ಗೊತ್ತು. ನಿನ್ನಿಂದ ಅವನು ಪಟ್ಟಿದ ಕಷ್ಟ ಸಾಕು ಅಂಜಲಿ, ಅವನಿಗಿನ್ನೂ ನೋವು ಕೊಡಬೇಡ. ಇನ್ಫ್ಯಾಕ್ಟ್ ನಿನ್ನ ಕೈಯಲ್ಲಾದರೆ ನಿನ್ನ ಮರ್ತು ಹೋಗೋದಕ್ಕೆ ಒಂದು ಕಾರಣ ಹೇಳ್ಬಿಟ್ಟು ಹೋಗು. ಮೇಕ್ ಇಟ್ ಈಸಿ ಫಾರ್ ಹಿಮ್ ಯಾ. ಅಜ್ಜಿ ನೋಡಿದ್ಯಾನ? ಅಂಜಲಿ ವೇಟ್ ಮಾಡ್ತಿದ್ದಾಳೆ. ಏನ್ ಹೇಳು ಕಾರ್ತಿಕ್? ನಿನ್ನ ಹತ್ರ ಇರೋ ಲೆಟರ್ಸ್, ಕಾರ್ಡ್ಸ್, ಪಿಕ್ಚರ್ಸ್ ಎಲ್ಲ ನನಗೆ ಬೇಕು. ನನ್ನ ಮದುವೆ ಆದಮೇಲೆ ನಿನ್ನಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದು ನನಗಿಷ್ಟ ಇಲ್ಲ. ಟ್ಯೂಸ್ಡೇ ಮಾರ್ನಿಂಗ್ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅದನ್ನೆಲ್ಲ ಡಂಬೋ ಮನೇಲಿ ಇಡ್ತೀನಿ. ಯಾರನ್ನಾದರೂ ಕಳಿಸು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಹ್ಞೂ, ಓಕೆ. ಸ್ವಲ್ಪ ಮಾತಾಡ್ಬೇಕಮ್ಮ. ಮಮ್ಮಿ ನಾನು ಡೈವರ್ಸ್ ತಗೊಂಡಾಗ ನಿನಗೆ 16 ಇಯರ್ಸ್. ಕೋರ್ಟಲ್ಲಿ ಜಡ್ಜು ನಿನಗೆ ಯಾರ ಹತ್ರ ಇರಬೇಕು ಅಂತ ಇಷ್ಟ ಅಂತ ಕೇಳಿದ್ದಕ್ಕೆ ನೀ ಡ್ಯಾಡಿ ಹತ್ರ ಅಂದೆ. ಅವಾಗ ಎಲ್ಲರೂ ನಿನಗೆ ನಾನಂದ್ರೆ ಇಷ್ಟ ಅನ್ಕೊಂಡ್ರು. ಆದರೆ ನಿಜ ನಂಗೆ ಗೊತ್ತು, ನಿಮ್ಮಮ್ಮಂಗೆ ನೀನಂದ್ರೆ ತುಂಬ ಇಷ್ಟ. ನೀನು ನನ್ನ ಹತ್ರ ಇದ್ರೆ ನನಗೋಸ್ಕರ ಏನಾದ್ರು ತಿರುಗಿ ವಾಪಸ್ ಬರ್ತಾಳೆ, ಇಬ್ರು ಸೇರಿ ಬದುಕ್ಬೋದು ಅನ್ಕೊಂಡೆ. ನನಗೆ ಯಾವತ್ತೂ ಗೊತ್ತು ಅಂಜಲಿ, ನಿನಗೆ ನಾನಂದ್ರೆ ಯಾವತ್ತೂ ಇಷ್ಟ ಇಲ್ಲ ಅಂತ. ಇಷ್ಟ ಇಲ್ಲದೆ ಇರೋ ನನ್ನ ಹತ್ರ ಇಟ್ಕೊಂಡೆ, ಇಷ್ಟ ಇದ್ದವನ್ನ ದೂರ ಮಾಡಿಕೊಂಡೆ. ಏನು ಲಾಜಿಕ್ಕೋ ಇದು? ಅದರ ತಪ್ಪೆಲ್ಲ ನಮ್ಮದೆ. ನಿನ್ನೆದುರಿಗೆ ನಾವು ಜಗಳ ಆಡ್ಕೊಳ್ತಾ ಇರಬೇಕಿತ್ತು. ಚಿಕ್ಕ ಮಗು ಅಲ್ವಾ, ನಿನಗೇನು ಗೊತ್ತಾಗುತ್ತೆ ಅನ್ಕೊಂತಿದ್ದೆ.
ಆದ್ರೆ ನಿನ್ನ ಮನಸ್ಸಿಗೆ ಇಷ್ಟೊಂದು ಗಾಯ ಮಾಡುತ್ತೆ ಅನ್ಕೊಳ್ಳಿಲ್ಲ. ಇದು ನಾನು, ಅವನು ಬೇರೆ ತರಾನೆ. ಏನೋ ಇವನ್ ಮಾಡೋ ಕೆಲ್ಸ ಏನೋ, ಇವತ್ತು ಇವನ್ನ ಬೆಂಡ್ ಎತ್ತು ಬಿಡ್ತೀನಿ, ತಲೆ ಓಡ್ಕೊಂಡು ಸಾಯೋ ಹಂಗಾಗಿದೆ. ನಿನ್ನಿಂದಾನೇ ಹಿಂಗೆಲ್ಲ ಆಗಿದ್ದು. ಚಿಕ್ಕ ಹುಡುಗ, ಅವನ್ಗೆ ಏನ್ ಗೊತ್ತಾಗತ್ತೆ? ಖರ್ಚು ಮಾಡಿದೆ, ಅವ್ನ್ ಏನ್ ಮಾಡ್ದ ಗೊತ್ತಾನೆ? ಎಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದ್ ಮರ್ಯಾದೆ ಓದ್ಕೊಳ್ಳೋ ಅಂತ ಸ್ಕೂಲ್ ಕಳ್ಸಿದ್ರೆ ಏನು? ಅಂಜಲಿ ಅವ್ರು ಊರ್ ಬಿಟ್ಟು ಹೋಗ್ತಿದ್ದಾರೋ? ಅವ್ರ ಅಪ್ಪ ಅಮ್ಮನ ಜೊತೆ ಬಂದು ಸ್ಕೂಲ್ ಇಂದ ಟಿ ಸಿ ತಗೊಂಡ್ ಹೋದ್ರು. ಕಾರ್ತಿಕ್ ನಿಂತ್ಕೊಳ್ಳೋ, ನಾನು ಬರ್ತೀನಿ. Oh,
ಅಂಜಲಿ, ನಮ್ ಲೆಟರ್ಸ್ ಫೋಟೋಗ್ರಾಫ್ಸ್ ಎಲ್ಲ ಡಂಬೋ ಮನೆಯಲ್ಲಿ ಕೊಟ್ಟಿದ್ದೇನೆ. ಏರ್ಪೋರ್ಟ್ಗೆ ಕಾರ್ ಬೇಕು ಅಂದ್ರಲ್ಲ, ಬಂದಿದೆ ಸರ್. 10 minutes ವೇಟ್ ಮಾಡೋದಕ್ಕೆ ಹೇಳು, ಬಂದ್ಬಿಡ್ತೇನೆ. ಆಗ್ಲಿ ಸರ್. ಭಯ ಆಗ್ತದೆ ಅಂಜಲಿ, ಕಾರಣ ಏನು ಅಂತ ಗೊತ್ತಿಲ್ಲ, ಆದ್ರೆ ತುಂಬಾ ಭಯ ಆಗ್ತಾ ಇದೆ. ನೀನಿಲ್ಲ ಅನ್ನೋ ನೋವುಗಿಂತ ಮತ್ತೆ ಒಂದಾದ್ರೆ ಎಲ್ಲಿ ದೂರ ಆಗ್ತೀಯ ಅನ್ನೋ ಭಯನೇ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದಾನು ನಿನ್ನ ಬಿಟ್ರೆ ನನಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ನೀನಿರುವಾಗ ನಿನ್ ಜೊತೆ ಕಳೆದ ಕ್ಷಣಗಳು, ನೀನ್ ಇಲ್ದೇ ಇದ್ದಾಗ ಆಗಾಗ ಬರ್ತಿದ್ ನೆನಪುಗಳು, ಇದನ್ನೆಲ್ಲ ನಿನ್ ಮೇಲಿರೋ ಕೋಪದಲ್ಲಿ ಹೇಳ್ತಿಲ್ಲ. ನೀನಂದ್ರೆ ನನಗೆ ಪ್ರೀತಿ ಅಷ್ಟೇ ಅಲ್ಲ, ಹುಚ್ಚು. ಬೇಕಾದ್ರೆ ನೋಡಿಲಿ, ಇದನ್ನೆಲ್ಲ ಡಂಬೋ ಮನೇಲಿ ಇಟ್ಟಿದ್ದೀನಿ ಅಂತ ಸುಳ್ಳು ಹೇಳಿ ನಮ್ಮ ನೆನಪುಗಳನ್ನೆಲ್ಲ ಕದ್ದು ನನ್ನ ಜೊತೆನೆ ತಗೊಂಡು ಹೋಗ್ತಾ ಇದ್ದೀನಿ. ನಿನ್ನಿಂದ ದೂರ ಆಗೋ ಕ್ಷಣ ಮತ್ತೆ ಬಂದ್ರೆ ಅದನ್ನು ತಡ್ಕೊಳ್ಳೋ ಧೈರ್ಯ ನನಗಿಲ್ಲ ಅಂಜಲಿ. ಅದಕ್ಕೆ ಹೀಗೆ ಇದ್ಬಿಡ್ತೀನಿ. ಸರಿ ಕಾರ್ತಿಕ್, ನನಗೋಸ್ಕರ ಇಷ್ಟು ದಿನ ವೇಟ್ ಮಾಡಿದ್ಯಾಲ್ವಾ, ಈಗ ನಾನು ವೇಟ್ ಮಾಡ್ತೀನಿ. ನೀನು ಮತ್ತೆ ನನ್ನ ಹತ್ರ ಬರಬೇಕು ಅಂತ ಅಲ್ಲ, ನೀನು ವಾಪಸ್ ಬರೋವರೆಗೂ ಕಾಯ್ತೀನಿ. ಇಲ್ಲಿ ನನ್ನ ಮೇಲೆ ನಿಂಗೆ ಪ್ರೀತಿ ಬಿಟ್ಟು ಯಾವ ಭಯನೂ ಇಲ್ಲದೆ ಇರುವಾಗ ನನ್ನ ಹತ್ರ ಬಾ, ಮದುವೆ ಮಾಡ್ಕೊಳ್ಳೋಣ. ಇದು ನಿಂದು, ನನಗೋಸ್ಕರ ಮತ್ತೆ ಬರ್ತೀಯ ಅಲ್ವಾ? ಹೇ ಕಾಲ, ಹೇ ದೂರ, ಬಚ್ಚಿಟ್ಟು ಮತ್ತೆ
ಚಿಟ್ಟು